ಹಾಯ್ ಹೆಲೋ ಎವ್ರಿಬಡಿ, ಸುಮುಖಾ ಇನ್ ಸೊಲ್ಯೂಷನ್ಸ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇದು 22nd ಮತ್ತು 23rd ಡಿಸೆಂಬರ್ 2021ಗೆ ಸಂಬಂಧಿಸಿದ ಡೈಲಿ ನ್ಯೂಸ್ ಪೇಪರ್ ಅನಾಲಿಸಿಸ್ ಮತ್ತು ಎಂ ಸಿ ಕ್ಯೂಸ್. ಸೊ ಫ್ರೆಂಡ್ಸ್, ಯಾರೆಲ್ಲ ನಮ್ಮ ಈ ಯೂಟ್ಯೂಬ್ ಚಾನಲ್ ವೀಕ್ಷಿಸ್ತಾ ಇದ್ದೀರಾ, ನಿಮಗೆ ನಮ್ಮ ಚಾನಲ್ ಇಷ್ಟ ಆದರೆ ಖಂಡಿತವಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸ್ತಾ ಲೆಟ್ ಅಸ್ ಸ್ಟಾರ್ಟ್ ದ ಸೆಷನ್. ಸೊ ಇದು ಕಳೆದ ವಿಡಿಯೋಗೆ ಸಂಬಂಧಿಸಿದ ಕ್ವೆಶನ್ಸ್ಗಳು. ಪಾಕ್ ಬೇ ಸ್ಕೀಮ್ ವಾಸ್ ಲಾಂಚ್ಡ್ ಇನ್ ವಿಚ್ ಇಯರ್ ಅಂತ ಹೇಳಿ ಪ್ರಶ್ನೆ. ಸೊ ಇದಕ್ಕೆ ಕರೆಕ್ಟ್ ಉತ್ತರ ಜುಲೈ 2017. ಹಾಗೆಯೇ 2020 ವರ್ಗೀಕರಣದ ಪ್ರಕಾರ ಒಂದು ಉದ್ಯಮವು 1 ಕೋಟಿ ರೂಪಾಯಿಗಿಂತ ಕಡಿಮೆ ಹೂಡಿಕೆಯನ್ನು ಹೊಂದಿದ್ದರೆ ಅದನ್ನು ಏನೆಂದು ಕರೆಯಲಾಗುತ್ತದೆ? ಅದನ್ನು ಸೂಕ್ಷ್ಮ ಉದ್ಯಮ ಅಥವಾ ಮೈಕ್ರೋ ಎಂಟರ್ಪ್ರೈಸ್ ಎಂದು ಕರೆಯಲಾಗುತ್ತದೆ. ಬಾಹ್ಯ ಆಕ್ರಮಣ ಮತ್ತು ಆಂತರಿಕ ದಂಗೆಯಿಂದ ಪ್ರತಿ ರಾಜ್ಯವನ್ನು ರಕ್ಷಿಸುವುದು ಕೇಂದ್ರ ಸರ್ಕಾರದ ಕರ್ತವ್ಯ ಎಂದು ಭಾರತದ ಸಂವಿಧಾನದ ಯಾವ ವಿಧಿ ಹೇಳ್ತದೆ? ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆರ್ಟಿಕಲ್ 355. ಬಹಳಷ್ಟು ಖುಷಿ ವಿಚಾರ ಏನು ಅಂತ ಹೇಳಿದ್ರೆ, ವಿಡಿಯೋಗೆ ಅನುಗುಣವಾಗಿ ಹೆಚ್ಚಿನ ನಮ್ಮ ಸ್ಟೂಡೆಂಟ್ಸ್ಗಳು ಕರೆಕ್ಟ್ ಉತ್ತರವನ್ನು ಹೇಳ್ತಾ ಇದ್ದೀರಾ. ಇದು ನಮಗೆ ತುಂಬಾನೇ ಅಂದ್ರೆ ಸಂತಸವನ್ನು ಕೊಡ್ತಾ ಇದೆ, ಯಾಕಂದ್ರೆ ಸ್ಟೂಡೆಂಟ್ಸ್ಗಳು ನೀಟ್ ಆಗಿ ವಿಷಯವನ್ನು ಫಾಲೋ ಮಾಡ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು, ಹಾಗೂ ಆಪ್ಷನ್ಸ್ ಇಲ್ಲದೆ ನೀವು ಇದಕ್ಕೆ ಕರೆಕ್ಟ್ ಉತ್ತರ ಕೊಡೋದು ಅಂತ ಹೇಳಿದ್ರೆ ಅದು ಇನ್ನೂ ಗ್ರೇಟ್. ಸೊ ಹಾಗಾಗಿ ಸೂಪರ್ ಕಂಗ್ರ್ಯಾಚುಲೇಷನ್ಸ್ ನಿಮ್ಗೆ ಎಲ್ಲರಿಗೂ ಕೂಡ. ಹಾಗೆ ನಮ್ಮ ಪ್ರತಿ ವಿಡಿಯೋಗಳ ಬಗ್ಗೆ ನಿಮಗೆ ಮಾಹಿತಿಗಳು ಬೇಕಾದಲ್ಲಿ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿರುವಂಥ ಟೆಲಿಗ್ರಾಮ್ ಲಿಂಕ್ ಅಥವಾ ಬ್ಲಾಗ್ ಸ್ಪಾಟ್ನ ಮೂಲಕ ಕೂಡ ನೀವು ಆಕ್ಸೆಸ್ ಅನ್ನು ಪಡ್ಕೊಬಹುದು. ಸೊ ಇಷ್ಟು ಹೇಳ್ತಾ ಇವತ್ತಿನ ಸೆಷನ್ ಅನ್ನು ನಾವು ಸ್ಟಾರ್ಟ್ ಮಾಡುವ. ಸೊ ಮೊದಲನೇ ಪ್ರಶ್ನೆ ಹೀಗಿದೆ ನೋಡಿ. ದ ಡೀಪ್ ಗಾರ್ಜ್ ಆಫ್ ಮೇಕೆದಾಟು ಈಸ್ ಸಿಚುವೇಟೆಡ್ ಅಟ್ ದ ಕಾನ್ಫ್ಲೂಯೆನ್ಸ್ ಆಫ್ ವಿಚ್ ರಿವರ್ಸ್? ಮೇಕೆದಾಟುವಿನ ಆಳವಾದ ಕಂದರವು ಯಾವ ನದಿಗಳ ಒಂದು ಸಂಗಮದಲ್ಲಿದೆ ಅಂತ ಇದೆ ಇಲ್ಲಿ ಪ್ರಶ್ನೆ. ಸೊ ಇದಕ್ಕೆ ಕರೆಕ್ಟ್ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಕಾವೇರಿ ಮತ್ತು ಅರ್ಕಾವತಿ. ಓಕೆ, ಸೊ ಈ ಎರಡು ನದಿಗಳ ಸಂಗಮದ ಪ್ರದೇಶದಲ್ಲೇ ಈ ಒಂದು ಮೇಕೆದಾಟು ಅಂತ ಹೇಳುವಂತ ಆಳವಾದ ಕಂದರ ಇರುವಂಥದ್ದು. ಹಾಗೂ ಈಗ ಅದು ಪ್ರಸ್ತುತ ನ್ಯೂಸ್ ಅಲ್ಲಿ ಇರುವಂಥದ್ದು ನಿಮಗೆಲ್ಲ ಗೊತ್ತಿರುವ ಹಾಗೆ ಅಲ್ಲೊಂದು ಪ್ರಪೋಸ್ಡ್ ಪ್ರಾಜೆಕ್ಟ್ ನಿರ್ಮಾಣ ಆಗ್ಲಿಕ್ಕಿದೆ. ಸೊ ಅದಕ್ಕೆ ಸಂಬಂಧಿಸಿದ ಒಂದು ಪ್ರಶ್ನೆಯ ವಿಚಾರವಾಗಿ ಈ ಒಂದು ಕ್ವೆಶನ್ ಅನ್ನು ನಾವು ಹಾಕೊಂಡಿದ್ದೇವೆ. ಈಗ ಈ ಮೇಕೆದಾಟು ಅಂತ ಹೇಳಿದ್ರೆ ಲಿಟ್ರಲಿ ಇದ್ರ ಅರ್ಥ ಏನು ಅಂತ ಹೇಳಿದ್ರೆ, ಗೋಡ್ ಸ್ಲೀಪ್ ಅಥವಾ ಆಡುವಿನ ಒಂದು ಜಿಗಿತ ಅಂತ ಹೇಳುವಂಥದ್ದು. ಸೊ ಬೇಸಿಕಲಿ ಆಳವಾದ ಒಂದು ಕಂದರ ಇರ್ತದೆ, ಹಾಗೂ ಈ ಕಂದರದ ಪಕ್ಕದಲ್ಲೇ ಕಾವೇರಿ ಮತ್ತು ಕಾವೇರಿಯ ಉಪನದಿ ಆಗಿರುವಂತಹ ಅರ್ಕಾವತಿ ನದಿಗಳ ಒಂದು ಸಂಗಮ ಇರುವಂಥದ್ದು. ಇದು ಸರಿಸುಮಾರು ನಮ್ಮ ರಾಜಧಾನಿ ಬೆಂಗಳೂರಿನಿಂದ 100 ಕಿಲೋಮೀಟರ್ ದೂರದಲ್ಲಿರುವಂತ ರಾಮನಗರ ಜಿಲ್ಲೆಯ ಕನಕ್ಪುರ ತಾಲೂಕಿನಲ್ಲಿ ಇರುವಂಥದ್ದು. ಹಾಗೂ ಇಲ್ಲಿ ಪ್ರಪೋಸ್ಡ್ ಡ್ಯಾಮ್ ಸೈಟ್ ಏನಿದೆ ಅದು ಈ ಒಂದು ಸಂಗಮ ಅಂದ್ರೆ ಅರ್ಕಾವತಿ ಕಾವೇರಿ ನದಿ ಸಂಗಮದಿಂದ 3 ಕಿಲೋಮೀಟರ್ ಡೌನ್ ಸ್ಟ್ರೀಮ್ ಅಲ್ಲಿ ಇರುವಂಥದ್ದು. ಓಕೆ, ಹಾಗೂ ಈ ಒಂದು ಡ್ಯಾಮ್ ಅಥವಾ ಈ ಪ್ರಪೋಸ್ ಡ್ಯಾಮ್ ನ ಪ್ರಮುಖ ಉದ್ದೇಶ, ಇದನ್ನು ಮೇಕೆದಾಟು ಪ್ರಾಜೆಕ್ಟ್ ಅಂತ ಕೂಡ ಕರೀತೇವೆ, ಯಾಕಂದ್ರೆ ಆ ಪ್ರದೇಶದಲ್ಲಿ ಈ ಒಂದು ಪ್ರಾಜೆಕ್ಟ್ ಅನ್ನು ಅವರು ಸ್ಥಾಪಿಸುವಂತ ಗುರಿ ಇರುವ ಕಾರಣ ಅದನ್ನು ಮೇಕೆದಾಟು ಪ್ರಾಜೆಕ್ಟ್ ಅಂತ ಹೇಳಿ ನಾವೆಲ್ಲ ಕರೆಯುವಂಥದ್ದು. ಸೊ ಈ ಪ್ರಾಜೆಕ್ಟ್ ನಿಂದಾಗಿ ಏನಿದ್ರ ಉದ್ದೇಶ ಅಂತ ಹೇಳಿದ್ರೆ, ನಮ್ಮ ಬೆಂಗಳೂರು ನಗರಕ್ಕೆ ಕುಡಿಯುವ ನೀರಿನ ಪೂರೈಕೆಗೆ ಸಂಬಂಧಿಸಿದಾಗಿ ಈ ಪ್ರಾಜೆಕ್ಟ್ ನಿಂದ ತುಂಬಾನೇ ಇದರಿಂದ ಅನುಕೂಲ ಆಗ್ಲಿಕ್ಕಿದೆ. ಹಾಗೂ ಇದರಿಂದ ಸರಿಸುಮಾರು 400 ಮೆಗಾವಾಟ್ ಆಫ್ ಪವರ್ ಜನರೇಷನ್ ಕೂಡ ಮಾಡುವಂತ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದಾರೆ. ಓಕೆ, ಈಗ ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಕರ್ನಾಟಕ ರಾಜ್ಯದ ಈ ಒಂದು ಪ್ರಾಜೆಕ್ಟ್ಗೆ ತಮಿಳ್ನಾಡು ನಕಾರಾತ್ಮಕ ಅಂದ್ರೆ ಅದು ಅಬ್ಜೆಕ್ಷನ್ ಅನ್ನು ಎತ್ತಿದೆ. ಯಾಕಂತ ಹೇಳಿದ್ರೆ ಅವರ ಉದ್ದೇಶ ಇಷ್ಟೇ, ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಕಾವೇರಿ ನದಿ ಕರ್ನಾಟಕದ ಮೂಲಕ ಆನಂತರ ತಮಿಳ್ನಾಡಿಗೆ ಹರಿಯುವಂಥದ್ದು. ಸೊ ಹಾಗಾಗಿ ಈ ಒಂದು ರೆಗ್ಯುಲರ್ ಫ್ಲೋ ಅಥವಾ ಕಾವೇರಿ ನದಿಯ ಈ ಹರಿವಿನಿಂದಾಗಿ ನಮಗೆ ಕಡಿಮೆ ಪ್ರಮಾಣದ ನೀರು ಸಿಗಬಹುದು ಅಂತ ಹೇಳುವಂತ ಒಂದು ಅಬ್ಜೆಕ್ಷನ್ ಅನ್ನು ಇವರು ಸೈಟ್ ಮಾಡಿ ಫಸ್ಟಿಂದಲೇ ಅವರು ಈ ಒಂದು ರೀತಿಯ ಅಂದ್ರೆ ಒಂದು ಅಬ್ಜೆಕ್ಷನ್ ಅನ್ನು ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಪೂರಕವಾಗಿ ಕರ್ನಾಟಕ ಗವರ್ಮೆಂಟ್ ಏನ್ ಮಾಡ್ತಾ ಇದೆ, ಸೊ ಕರ್ನಾಟಕ ಗವರ್ಮೆಂಟ್ ಹ್ಯಾಸ್ ಡಿಮಾಂಡೆಡ್ ದಟ್ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಗಿವ್ಸ್ ಕ್ಲಿಯರೆನ್ಸ್ ಫಾರ್ ದ ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಆಫ್ ಮೇಕೆದಾಟು ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಪ್ರಾಜೆಕ್ಟ್ ಇನ್ ಇಟ್ಸ್ ನೆಕ್ಸ್ಟ್ ಮೀಟಿಂಗ್. ಸೊ ಇವರು ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಆದಷ್ಟು ಬೇಗನೆ ಈ ಪ್ರಾಜೆಕ್ಟ್ಗೆ ಸಂಬಂಧಿಸಿದ ಒಂದು ಡೀಟೇಲ್ಡ್ ಆಗಿರುವಂತ ವರದಿಯನ್ನು ಬರುವ ಸಭೆಯೊಳಗೆ ಕೊಡಬೇಕು ಅಂತ ಹೇಳುವಂತ ಒಂದು ಡಿಮಾಂಡ್ ಅನ್ನು ಮಾಡಿದೆ. ಹಾಗೆಯೇ ಮೇಕೆದಾಟು ಯೋಜನೆಗೆ ಅನುಮೋದನೆ ನೀಡುವ ಸಂಬಂಧ ಕೇಂದ್ರ ಜಲ ಆಯೋಗದಲ್ಲಿ ಹಿಂದೆ 2 ಸಭೆಗಳು ನಡೆದಿದ್ದು ಮುಂದಿನ ಸಭೆಯಲ್ಲಿ ಅನುಮೋದನೆ ಸಿಗುವಂತ ನಿರೀಕ್ಷೆ ಇದೆ. ಹಾಗೂ ಇದಕ್ಕೆ ಪರಿಸರ ಅನುಮೋದನೆ ಪ್ರಕ್ರಿಯೆ ಶೀಘ್ರವಾಗಿ ಪೂರ್ಣಗೊಳ್ಳುವ ವಿಶ್ವಾಸ ಇದ್ದು ಎರಡೂ ಒಪ್ಪಿಗೆ ಸಿಕ್ಕ ಬಳಿಕ ಯೋಜನೆಗೆ ಚಾಲನೆ ನೀಡಲಾಗುವುದು ಎಂದು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ವಿಧಾನಸಭೆಯಲ್ಲಿ ಕೂಡ ಅವರು ತಿಳಿಸಿದ್ದಾರೆ. ಸೊ ಕಾವೇರಿ ನದಿ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿ ಅಂತ ಹೇಳಿದ್ರೆ, ಇದು ತಲಕಾವೇರಿಯಲ್ಲಿ ಉಗಮಗೊಂಡು ಅಂದ್ರೆ ಇದು ಬ್ರಹ್ಮಗಿರಿ ಬೆಟ್ಟದಲ್ಲಿರುವಂತಹ ತಲಕಾವೇರಿಯಲ್ಲಿ ಉಗಮಗೊಂಡು ಆ ನಂತರ ಸೌತ್ ಅಂದ್ರೆ ಅದು
ಪೂರ್ವಾಭಿಮುಖವಾಗಿ ಹರಿಯುವಂತಹ ಒಂದು ನದಿ. ಇದರ ಟೋಟಲ್ ಲೆಂತ್ ನೋಡಿದ್ರೆ 805 ಕಿಲೋಮೀಟರ್. ಹಾಗೂ ಇದು ಕರ್ನಾಟಕದ ಮುಖೇನ ತಮಿಳುನಾಡು ಪಾಂಡಿಚೇರಿ ಮುಖೇನ ಹಾಗೂ ಅದು ಬಂಗಾಳ ಕೊಲ್ಲಿಯನ್ನು ಸೇರುವಂಥದ್ದು. ಸೊ ನಮ್ಮ ಕಾವೇರಿ ನದಿಯ ಇತರ ಉಪನದಿಗಳು ಯಾವುದು ಅಂತ ಹೇಳಿದ್ರೆ ಅರ್ಕಾವತಿ, ಹೇಮಾವತಿ, ಲಕ್ಷ್ಮಣ ತೀರ್ಥ, ಶಿಂಸ, ಕಬಿನಿ ಮತ್ತು ಹಾರಂಗಿ. ಈಗ ಎರಡನೇ ಪ್ರಶ್ನೆ. ದ ಬ್ರಿಲಿಯಂಟ್ ಮ್ಯಾಥಮೆಟಿಷಿಯನ್ ಎಸ್ ರಾಮಾನುಜಂ ರೆಫರ್ ಟು ಅ ನಂಬರ್ ಆಸ್ ಇಟ್ ಈಸ್ ಅ ವೆರಿ ಇಂಟ್ರೆಸ್ಟಿಂಗ್ ನಂಬರ್ ಅಂಡ್ ದಿಸ್ ನಂಬರ್ ಇಸ್ ಅ ಸ್ಮಾಲೆಸ್ಟ್ ನಂಬರ್ ಎಕ್ಸ್ಪ್ರೆಸಬಲ್ ಆಸ್ ಅ ಸಮ್ ಆಫ್ ಟೂ ಕ್ಯೂಬ್ಸ್ ಇನ್ ಟೂ ಡಿಫ್ರೆಂಟ್ ವೇಸ್ ಅಂಡ್ ವಾಟ್ ಇಸ್ ಇಸ್ ಫೇಮಸ್ ನಂಬರ್. ಸ್ಟೂಡೆಂಟ್ಸ್ ಇದನ್ನು ಕೆ ಪಿ ಎಸ್ ಸಿ ಎಫ್ ಡಿ ಎ 2011 ಎಕ್ಸಾಮ್ಗೂ ಕೂಡ ಕೇಳಿದ್ದಾರೆ. ಓಕೆ, ಅದ್ಭುತ ಗಣಿತ ಶಾಸ್ತ್ರಜ್ಞ ಎಸ್ ರಾಮಾನುಜಂ ಅವರ ಇದು ತುಂಬ ಆಸಕ್ತಿದಾಯಕವಾದಂಥ ಸಂಖ್ಯೆ. ಈ ಸಂಖ್ಯೆಯನ್ನು ಎರಡು ವಿಭಿನ್ನ ರೀತಿಯಲ್ಲಿ ಎರಡು ಘನಗಳ ಮೊತ್ತವಾಗಿ ವ್ಯಕ್ತಪಡಿಸಬಹುದಾದ ಒಂದು ಚಿಕ್ಕ ಸಂಖ್ಯೆಯಾಗಿದೆ ಎಂದು ಉಲ್ಲೇಖಿಸಿದ್ದಾರೆ. ಈ ಪ್ರಸಿದ್ಧ ಸಂಖ್ಯೆ ಯಾವುದು? ಇದನ್ನು ಹಾರ್ಡಿ ರಾಮಾನುಜಂ ನಂಬರ್ ಅಂತ ಕೂಡ ಕರೀತಾರೆ ಫೇಮಸ್ ಆಗಿ. ಸೊ ಈ ಪ್ರಶ್ನೆಗೆ ಕರೆಕ್ಟ್ ಉತ್ತರ ಇಸ್ ಆಪ್ಷನ್ ಬಿ, ದಟ್ ಈಸ್ 1729. ಸೊ ಈ ಪ್ರಶ್ನೆ ಯಾತಕ್ಕೋಸ್ಕರ ಸ್ಪೆಷಲ್ ನಂಬರ್ ಅಂತ ಹೇಳಿ ರಾಮಾನುಜಂ ಕೋಟ್ ಮಾಡಿದ್ದಾರೆ, ಅಥವಾ ಈ ನಂಬರ್ಗೆ ಏನಂತಹ ಒಂದು ಸ್ಪೆಷಲ್ ಪ್ರಾಮಿನೆನ್ಸ್ ಇದೆ? ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ರಾಮಾನುಜಂ ಅವರ ಜೀವನದಲ್ಲಿ ನಡೆದಂತಹ ಒಂದು ಸನ್ನಿವೇಶವನ್ನು ನಾವಿಲ್ಲಿ ಮೆಲುಕು ಹಾಕೊಳ್ಬೇಕಾಗ್ತದೆ. ಸೊ ಒಂದು ದಿವಸ ಬ್ರಿಟಿಷ್ ಮ್ಯಾಥಮೆಟಿಷಿಯನ್ ಅಥವಾ ಬ್ರಿಟಿಷ್ ಗಣಿತ ಶಾಸ್ತ್ರಜ್ಞರಾದಂಥ ಜಿ ಎಚ್ ಹಾರ್ಡಿ ಅವರು ನಮ್ಮ ರಾಮಾನುಜಂ ಅವರ ಗೆಳೆಯರು ಕೂಡ ಆಗಿರ್ತಾರೆ, ಆಪ್ತ ಮಿತ್ರರು ಕೂಡ ಆಗಿರ್ತಾರೆ. ಒಂದು ದಿವಸ ಎಸ್ ರಾಮಾನುಜಂ ಅವರು ಆಸ್ಪತ್ರೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಹಾರ್ಡಿ ಅವರು ಅವರನ್ನು ಭೇಟಿಯಾಗಲಿಕ್ಕೆ ಹೋಗ್ತಾರೆ. ಭೇಟಿಯಾದಂಥ ಸಂದರ್ಭದಲ್ಲಿ ರಾಮಾನುಜಂ ಹತ್ರ ಹಾರ್ಡಿ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಾನು ನಿಮ್ಮನ್ನು ನೋಡ್ಲಿಕ್ಕೆ ಇವತ್ತು ಬೆಳಿಗ್ಗೆ 1729 ಅಂತ ಹೇಳುವಂತ ಒಂದು ಟ್ಯಾಕ್ಸಿಯಿಂದ ಟ್ರಾವೆಲ್ ಮಾಡ್ಕೊಂಡು ಬಂದೆ ನಿಮ್ಮನ್ನು ನೋಡ್ಲಿಕ್ಕೆ, ಈ ನಂಬರ್ ಎಷ್ಟು ಡಲ್ ಆಗಿದೆ ಅಲ್ವಾ ಅಂತ ಸುಮ್ಮನೆ ಹೇಳ್ತಾರೆ. ಆಗ ರಾಮಾನುಜಂ ಅದಕ್ಕೆ ಪ್ರತ್ಯುತ್ತರವಾಗಿ ಏನ್ ಕೊಡ್ತಾರೆ ಅಂತ ಹೇಳಿದ್ರೆ, ನೋ ಹಾರ್ಡಿ, ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ನಂಬರ್, ಇಟ್ಸ್ ಅ ಸ್ಮಾಲೆಸ್ಟ್ ನಂಬರ್ ಎಕ್ಸ್ಪ್ರೆಸಿಬಲ್ ಆಸ್ ಅ ಸಮ್ ಆಫ್ ಟೂ ಕ್ಯೂಬ್ಸ್ ಇನ್ ಟೂ ಡಿಫ್ರೆಂಟ್ ವೇಸ್ ಅಂತ ಹೇಳಿ ಅಲ್ಲೇ ಅವರು ಹೇಳಿಬಿಡ್ತಾರೆ. ಸೊ ರಾಮಾನುಜಂ ಏನ್ ಹೇಳ್ತಾರೆ, ಇಲ್ಲ ಹಾರ್ಡಿ ಅವರೇ, ಅದು ಆರ್ಡಿನರಿ ನಂಬರ್ ಅಲ್ಲ, ಡಲ್ ನಂಬರ್ ಅಲ್ಲ, ಬಹಳಷ್ಟು ಪ್ರಾಶಸ್ತ್ಯ ಇರುವಂತಹ ನಂಬರ್, ತುಂಬಾ ಆಸಕ್ತಿದಾಯಕವಾದಂತಹ ನಂಬರ್ ಅಂತ ಹೇಳಿ ಅದನ್ನು ಈ ರೀತಿಯಾಗಿ ಅವರು ವ್ಯಕ್ತಪಡಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ ನೋಡಿ, 729 ಅಂತ ಹೇಳಿದ್ರೆ ಈಗ ಕ್ಯೂಬ್ಗಳನ್ನು ತೆಗೆದುಕೊಂಡ್ರೆ, ಫಾರ್ ಎಕ್ಸಾಂಪಲ್ 10 ಮತ್ತು 9 ಕ್ಯೂಬ್ ಅಂದ್ರೆ ಎಷ್ಟಾಗ್ತದೆ ಹೇಳಿ, 10 × 10 × 10. ಓಕೆ, 10 × 10 ಇಸ್ 100, 100 × 10 ಇಸ್ 1000, ಹೌದಾ ಅಲ್ವಾ? ಹಾಗೇನೆ 9 ಕ್ಯೂಬ್ ಅಂತ ಹೇಳಿದ್ರೆ 9 × 9 × 9, ಸೊ 9 × 9 = 81, 81 × 9 ಇಸ್ 729. ಸೊ ಇದರ ಒಟ್ಟು ಮೊತ್ತವನ್ನು ನೋಡಿದ್ರೆ ಎಷ್ಟಾಗ್ತದೆ ಅಂತ ಹೇಳಿದ್ರೆ 1729. ಸೊ ಇದನ್ನೇ ರಾಮಾನುಜಂ ಅವರು ಕೂಡ ಹಾರ್ಡಿ ಅವರಿಗೆ ಎಕ್ಸ್ಪ್ಲೈನ್ ಮಾಡಿರುವಂಥದ್ದು. ಹಾಗೇನೆ ಇಫ್ ಯು ಟೇಕ್ ಇನ್ನೊಂದು ಅವ್ರ ಎಕ್ಸಾಂಪಲ್ ಕೊಟ್ಟಿರೋದು ಅಂತ ಹೇಳಿದ್ರೆ, 12 ಇದರ ಕ್ಯೂಬ್ ಅನ್ನು ತೆಗೆದುಕೊಂಡ್ರೆ, ದ ಕ್ಯೂಬ್ ರೂಟ್ ಆಫ್ 12, ದಟ್ ಇಸ್ 12 × 12 × 12, ಎಷ್ಟಾಗುತ್ತೆ? 12 × 12 = 144 ಅಂತ ಹೇಳಿದ್ರೆ ಅವಾಗ ಅದು ಎಷ್ಟಾಗುತ್ತೆ ಅಂತ ಹೇಳಿದ್ರೆ 1728, ಅಲ್ವಾ? ಹಾಗೇನೆ ಇಲ್ಲಿ 1/1 ಕ್ಯೂಬ್ ಅನ್ನು ತೆಗೆದುಕೊಳ್ತಾರೆ, ದಟ್ ಇಸ್ 1 × 1 × 1 which is equal to 1. ಸೊ ಇದರ ಮೊತ್ತ ಕೂಡ 1729 ಅಂತ ಹೇಳ್ತಾರೆ. ಸೊ ಈ ವಿಷಯ ತುಂಬಾನೇ ಸಿಂಪಲ್ ಆಗಿ ಕಾಣಬಹುದು, ಆದ್ರೆ ಜಸ್ಟ್ ಇಮ್ಯಾಜಿನ್ ಮಾಡಿ, ಇದ್ದಕ್ಕಿದ್ದಾಗಿ ಒಬ್ಬ ವ್ಯಕ್ತಿ ಬಂದು ಒಂದು ಸಂಖ್ಯೆಯನ್ನು ಹೇಳುವಾಗ ಆ ಸಂಖ್ಯೆಯಲ್ಲಿ ಅಡಗಿರುವಂತ ಒಂದು ವಿಶೇಷವಾಗಿರುವಂತ ಲಕ್ಷಣ ಮತ್ತು ವೈಶಿಷ್ಟ್ಯತೆಯನ್ನು ಆಗಿಂದಾಗೆ ಹೇಳುವುದಂತ ಹೇಳಿದ್ರೆ ಅದೊಂದು ತುಂಬಾ ಸಣ್ಣ ವಿಚಾರ ಅಲ್ವೇ ಅಲ್ಲ. ಅಷ್ಟೊಂದು ಗಣಿತಜ್ಞತೆಯ ಒಂದು ಪರಿಪಕ್ವತೆಯನ್ನು ಒಬ್ಬ ವ್ಯಕ್ತಿ ಹೊಂದ್ಕೊಂಡಿದ್ದಾನೆ ಅಂತ ಹೇಳುವುದಕ್ಕೆ ಈ ಒಂದು ಸಂಖ್ಯೆ ಸಾಕ್ಷಿ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ಸೊ ಅವರ್ ಟ್ರಿಬ್ಯೂಟ್ಸ್ ಟು ದಿಸ್ ಫೇಮಸ್ ಮ್ಯಾಥಮೆಟಿಷಿಯನ್ ಎಸ್ ರಾಮಾನುಜಂ. ಓಕೆ, ಐ ಹೋಪ್ ಸೊ ಯು ಗಾಟ್ ಇಟ್. ಸೊ ಇದನ್ನು ನಾವು ಯಾತಕ್ಕೋಸ್ಕರ ಈ ಪ್ರಶ್ನೆಯಲ್ಲಿ ಹಾಕಿದ್ದೇವೆ, ದಟ್ ಆಲ್ಸೋ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ನೋಡಿ, ನಮ್ಮ ದೇಶದಲ್ಲಿ ನಾವು ನಮ್ಮ ದೇಶದ ಫೇಮಸ್ ಮ್ಯಾಥಮೆಟಿಷಿಯನ್ ಅಂತ ಅನ್ಸ್ಕೊಂಡಿರುವಂತಹ ಶ್ರೀನಿವಾಸ್ ರಾಮಾನುಜಂ ಅವರ ಬರ್ತ್ ಆನಿವರ್ಸರಿ ಪ್ರಯುಕ್ತ ಪ್ರತಿ ವರ್ಷ ಡಿಸೆಂಬರ್ 22 ನಾವು ರಾಷ್ಟ್ರೀಯ ಗಣಿತ ದಿನ ಅಂತ ಹೇಳಿ ಆಚರಿಸ್ತೇವೆ. ಹಾಗೂ ಈ ದಿನವನ್ನು ಆಚರಿಸುವಂತ ಒಂದು ಸಂಪ್ರದಾಯ ಯಾವತ್ತಿಂದ ಬೆಳೆದು ಬಂದಿತು ಅಂತ ಹೇಳಿದ್ರೆ 2012. ಸೊ 2012 ಏನಾಯ್ತು, 2012 ಏನಾಯ್ತು ಅಂತ ಹೇಳಿದ್ರೆ, ನಮ್ಮ ದೇಶದ ಹಿಂದಿನ ಪ್ರಧಾನಮಂತ್ರಿ ಆಗಿರುವಂತ ಮನಮೋಹನ್ ಸಿಂಗ್ ಅವರು ಮದ್ರಾಸ್ ವಿಶ್ವವಿದ್ಯಾನಿಲಯದಲ್ಲಿ ನಮ್ಮ ಶ್ರೀನಿವಾಸ್ ರಾಮಾನುಜಂ ಅವರ 125ನೇ ಬರ್ತ್ ಆನಿವರ್ಸರಿಯನ್ನು ಮಾರ್ಕ್ ಮಾಡುವಂತ ಒಂದು ಆ ಸಂದರ್ಭದಲ್ಲಿ, ಆ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ವಿಷಯವನ್ನು ಪ್ರಸ್ತಾಪಿಸಿ ಪ್ರತಿ ವರ್ಷ ಅವರ ಹುಟ್ಟಿನ ಆ ಒಂದು ದಿವಸವನ್ನು ನಾವು ರಾಷ್ಟ್ರೀಯ ಗಣಿತ ದಿನ ಅಂತ ಆಚರಿಸುವಂತ ಒಂದು ಅಲ್ಲಿ
ಅದು ನಿರ್ಧಾರವನ್ನು ತೆಗೆದುಕೊಳ್ಳಿರುವಂಥದ್ದು. ಸೊ ದಟ್ ಈಸ್ ದ ದಟ್ ಈಸ್ ಫ್ರಮ್ 2012 ವಿ ಸ್ಟಾರ್ಟೆಡ್ ಸೆಲೆಬ್ರೇಟಿಂಗ್ ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಡೇ ಆನ್ ಡಿಸೆಂಬರ್ 22nd ಎವ್ರಿ ಇಯರ್. ಈಗ ಶ್ರೀನಿವಾಸ ರಾಮಾನುಜಂ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿದ್ರೆ, ಇವರು ಬ್ರಿಟಿಷ್ ಆಳ್ವಿಕೆಯ ಸಂದರ್ಭದಲ್ಲಿ ಅವರು ತಮ್ಮ ಜೀವಿತಾವಧಿಯನ್ನು ಕಳೆದಿರುವಂಥದ್ದು ನಾವಿಲ್ಲಿ ಗಮನಿಸಬಹುದು. ಫ್ರಾಮ್ 22nd December 1887 ಟು 26th April 1920. ಸೊ ಆ ಸಂದರ್ಭದಲ್ಲಿ ಇವರು ತುಂಬಾ ಸಾಂಪ್ರದಾಯಿಕವಾಗಿರುವಂಥ ಕಡು ಬಡತನದಲ್ಲಿ ಇದ್ದಂಥ ಒಂದು ಕುಟುಂಬದಲ್ಲಿ ಅವರು ಹುಟ್ಟಿ ಯಾವುದೇ ಔಪಚಾರಿಕವಾದಂಥ ಶಿಕ್ಷಣವನ್ನು ಪ್ಯೂರ್ ಮ್ಯಾಥಮೆಟಿಕ್ಸ್ ಅಲ್ಲಿ ಅವರು ಪಡ್ಕೊಂಡಿರಲಿಲ್ಲ. ಆದರೂ ಕೂಡ ಹಲವಾರು ಕ್ಲಿಷ್ಟಕರವಾದಂಥ ಗಣಿತಶಾಸ್ತ್ರಕ್ಕೆ ಸಂಬಂಧಿಸಿದ ಒಂದು ವಿಷಯಗಳ ಬಗ್ಗೆ ಆಳವಾದಂಥ ಅಧ್ಯಯನವನ್ನು ಅವರು ಮಾಡಿಕೊಂಡಿದ್ದಾರೆ. ಸ್ಪೆಷಲಿ ಕಾಂಟ್ರಿಬ್ಯೂಷನ್ಸ್ ಇನ್ ಮ್ಯಾಥಮೆಟಿಕಲ್ ಅನಾಲಿಸಿಸ್, ನಂಬರ್ ಥಿಯರಿ ಇರ್ಬೋದು, ಇನ್ಫಿನಿಟ್ ಸೀರೀಸ್ ಇರ್ಬೋದು, ಕಂಟಿನ್ಯೂಡ್ ಫ್ರಾಕ್ಷನ್ಸ್. ಸೊ ಹೀಗೆ ತಮ್ಮ ಆಸಕ್ತಿಗೆ ಅನುಗುಣವಾಗಿ ಗಣಿತಜ್ಞತೆಯಲ್ಲಿ ಅವರು ಪರಿಪಕ್ವತೆಯನ್ನು ಕಂಡಂಥ ಒಂದು ಶ್ರೇಷ್ಠ ಮೇಧಾವಿ ಅಂತ ನಾವು ಹೇಳ್ಬೋದು. ಯಾರನ್ನು? ಶ್ರೀನಿವಾಸನ್ ರಾಮಾನುಜಂ ಅವರನ್ನು. ಈಗ ಮೂರನೇ ಪ್ರಶ್ನೆ, ವಿಚ್ ಆರ್ಟಿಕಲ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಾರ್ಸ್ ದ ಗವರ್ಮೆಂಟ್ ಫ್ರಮ್ ಇಂಪೋಸಿಂಗ್ ಪ್ರೀ ಸೆನ್ಸರ್ಶಿಪ್ ಆನ್ ಅ ನ್ಯೂಸ್ ಪೇಪರ್? ಓಕೆ, ಸೊ ಭಾರತೀಯ ಸಂವಿಧಾನದ ಯಾವ ವಿಧಿಯು ಪತ್ರಿಕೆಯ ಮೇಲೆ ಪೂರ್ವ ಸೆನ್ಸರ್ಶಿಪ್ ಅಂದರೆ ನಿಯಂತ್ರಣವನ್ನು ವಿಧಿಸುವುದರಿಂದ ಸರ್ಕಾರವನ್ನು ನಿರ್ಬಂಧಿಸುತ್ತದೆ? ಸೊ ಇದಕ್ಕೆ ಕರೆಕ್ಟ್ ಉತ್ತರ ಯಾವುದು ಅಂತ ಹೇಳಿದ್ರೆ 19ನೇ ವಿಧಿ, ದ 19th ಆರ್ಟಿಕಲ್ ಆರ್ ಆರ್ಟಿಕಲ್ 19. ಸೊ ಆರ್ಟಿಕಲ್ 19 ಅಂತ ಹೇಳಿದರೆ ಇದು ಫ್ರೀಡಮ್ ಆಫ್ ಸ್ಪೀಚ್ ಮತ್ತು ಎಕ್ಸ್ಪ್ರೆಷನ್ಗೆ ಸಂಬಂಧಿಸಿದ ಒಂದು ಆರ್ಟಿಕಲ್ ಇದು. ಹಾವ್ ಇಟ್ ಎಂಪ್ಲೈಸ್ ದಟ್ ಎವ್ರಿ ಸಿಟಿಸನ್ ಹ್ಯಾಸ್ ಅ ರೈಟ್ ಟು ಎಕ್ಸ್ಪ್ರೆಸ್ ಹಿಸ್ ವ್ಯೂಸ್, ಒಪಿನಿಯನ್ಸ್, ಬಿಲೀಫ್ ಆ್ಯಂಡ್ ಕನ್ವಿಕ್ಷನ್ಸ್ ಫ್ರೀಲಿ ಬೈ ವರ್ಡ್ ಆಫ್ ಮೌತ್, ರೈಟಿಂಗ್, ಪ್ರಿಂಟಿಂಗ್, ಪಿಕ್ಚರಿಂಗ್ ಆರ್ ಇನ್ ಎನಿ ಅದರ್ ಮ್ಯಾನರ್. ಹಾಗೆಯೇ ದ ಸುಪ್ರೀಂ ಕೋರ್ಟ್ ಹೇಳ್ದ ದ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಇನ್ಕ್ಲೂಡ್ಸ್ ದ ಫ್ರೀಡಮ್ ಆಫ್ ದ ಪ್ರೆಸ್, ರೈಟ್ ಟು ಟೆಲಿಕಾಸ್ಟ್ ದಟ್ ಈಸ್ ಗೌರ್ಮೆಂಟ್ ಹ್ಯಾಸ್ ನೋ ಮೊನೋಪಾಲಿ ಆನ್ ಎಲೆಕ್ಟ್ರಾನಿಕ್ ಮೀಡಿಯಾ ಆ್ಯಂಡ್ ರೈಟ್ ಅಗೇನ್ಸ್ಟ್ ಇಂಪೋಸಿಷನ್ ಆಫ್ ಪ್ರೀ ಸೆನ್ಸರ್ಶಿಪ್ ಆನ್ ನ್ಯೂಸ್ ಪೇಪರ್. ಸೊ ಹಾಗಾಗಿ ಈ ಭಾರತೀಯ ಸಂವಿಧಾನದ ಈ 19ನೇ ವಿಧಿಯು ಪತ್ರಿಕೆಯ ಮೇಲೆ ಪೂರ್ವ ನಿಯಂತ್ರಕವನ್ನು ವಿಧಿಸುವುದನ್ನು ಸರ್ಕಾರವನ್ನು ಇದರಿಂದ ನಿರ್ಬಂಧಿಸ್ತದೆ. ಸೊ ಇದನ್ನು ಯಾತಕ್ಕೋಸ್ಕರ ನಾವು ಪ್ರಶ್ನೆಯಲ್ಲಿ ಹಾಕಿದ್ದೇವೆ, ದಟ್ ಆಲ್ಸೋ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಇದು 22nd December 2021 ಸಂಬಂಧಿಸಿದ ಒಂದು ಮಾಹಿತಿ. ಏನಂತ ಹೇಳಿದರೆ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅಂದರೆ ವಿಶ್ವ ಪತ್ರಿಕೆ ಸ್ವಾತಂತ್ರ್ಯ ಸೂಚ್ಯಾಂಕ ಅಂತ ಹೇಳುವಂಥ ಒಂದು ಸೂಚ್ಯಾಂಕವನ್ನು ಇತ್ತೀಚೆಗೆ ವಿದೇಶಿ ಸರ್ಕಾರೇತರ ಸಂಘಟನೆ ಆಗಿರುವಂತಹ ರಿಪೋರ್ಟರ್ಸ್ ವಿದೌಟ್ ಬಾರ್ಡರ್ಸ್ ಅಂತ ಹೇಳುವಂಥ ಒಂದು ಸಂಸ್ಥೆ ಅದನ್ನು ಪಬ್ಲಿಷ್ ಮಾಡ್ತದೆ. ಆ ಒಂದು ಸೂಚ್ಯಾಂಕದಲ್ಲಿ ಭಾರತದ ಒಂದು ಸ್ಥಾನಮಾನ ಎಷ್ಟಿದೆ ಅಂತ ಹೇಳಿದರೆ 146ನೇ ಸ್ಥಾನಮಾನ, 180 ರಾಷ್ಟ್ರಗಳ ಒಂದು ಪಟ್ಟಿಯಲ್ಲಿ. ಓಕೆ, ಸೊ ಈ ಒಂದು ಸೂಚ್ಯಾಂಕಕ್ಕೆ ಅನುಗುಣವಾಗಿ ನಮ್ಮ ದೇಶದ ಮಾಹಿತಿ ಪ್ರಸಾರಣಾ ಸಚಿವರಾಗಿರುವಂಥ ಅನುರಾಗ್ ಠಾಕೂರ್ ಅವರು ಏನು ಹೇಳ್ತಾರೆ ಅಂತ ಹೇಳಿದರೆ, ಈ ಒಂದು ಸೂಚ್ಯಾಂಕಕ್ಕೆ ಅನುಗುಣವಾಗಿ ಬಂದಂಥ ನಮ್ಮ ಭಾರತ ದೇಶಕ್ಕೆ ಬಂದಂಥ ಈ ಸೂಚ್ಯಾಂಕವನ್ನು ನಾವು ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ದ ಗೌರ್ಮೆಂಟ್ ಡಸ್ ನಾಟ್ ಎಗ್ರಿ ಟು ದ ಕನ್ಕ್ಲೂಷನ್ಸ್ ಡ್ರಾನ್ ಬೈ ದಿಸ್ ಆರ್ಗನೈಸೇಷನ್ ಫಾರ್ ವೇರಿಯಸ್ ರೀಸನ್. ಸೊ ಈ ಒಂದು ಕಳಪೆ ಮಟ್ಟದ ಈ ಸೂಚ್ಯಾಂಕವನ್ನು ನಾವು ನಮ್ಮ ದೇಶ ಯಾವುದೇ ಕಾರಣಕ್ಕಿದು ಒಪ್ಪೋದಿಲ್ಲ. ಯಾಕಂದರೆ ಯಾವ ಬೇಸಿಸ್ ಮೇಲೆ ನೀವೊಂದು ವರದಿಯನ್ನು ಆಧಾರವಾಗಿಟ್ಟುಕೊಂಡು ಇದನ್ನು ನೀವು ಪಬ್ಲಿಷ್ ಮಾಡಿದ್ದೀರಿ ಎಂಬುದು ನಮಗೆ ಬೇಕಾಗಿದೆ ಅಂತ ಹೇಳಿಬಿಟ್ಟು ಮಿನಿಸ್ಟರ್ ಅನುರಾಗ್ ಠಾಕೂರ್ ಅವರು ಒಂದು ರೀತಿಯ ಅಬ್ಜೆಕ್ಷನ್ ಅನ್ನು ಅವರು ತೋರ್ಪಡಿಸಿದ್ದಾರೆ. ಅಂದರೆ ಮಿನಿಸ್ಟರ್ ಸೆಡ್ ದಟ್ ದ ಗೌರ್ಮೆಂಟ್ ವಾಸ್ ಕಮಿಟೆಡ್ ಟು ಎನ್ಶೂರಿಂಗ್ ದ ರೈಟ್ ಆಫ್ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಎನ್ಶ್ರೈನ್ಡ್ ಆರ್ಟಿಕಲ್ 19 ಆಫ್ ದ ಕಾನ್ಸ್ಟಿಟ್ಯೂಷನ್. ಸೊ ಅವರಲ್ಲಿ ಇಲ್ಲಿ ಏನು ಒಂದು ದಿಗ್ಭ್ರಮೆಯನ್ನು ವ್ಯಕ್ತಪಡಿಸ್ತಾರೆ ಅಂತ ಹೇಳಿದರೆ, ನಮ್ಮ ದೇಶದ ಆರ್ಟಿಕಲ್ 19 ಅನುಗುಣವಾಗಿ ನಾವು ಎಲ್ಲ ರೀತಿಯ ಈ ಒಂದು ಹಕ್ಕುಗಳು, ಸ್ವಾತಂತ್ರ್ಯವನ್ನು ನಮ್ಮ ದೇಶದಲ್ಲಿ ನಾವು ಪ್ರೆಸ್ಸಿಗೆ ಎಲ್ಲದಕ್ಕೂ ನಾವು ಕೊಡ್ತಾ ಇರುವಾಗ ಇಷ್ಟು ಕಳಪೆ ಮಟ್ಟದ ಈ ಒಂದು ಸೂಚ್ಯಾಂಕ ಅದು ಕೂಡ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ಗೆ ಅನುಗುಣವಾಗಿ ಅದು ಹೇಗೆ ಸಾಧ್ಯ ಎಂಬುದನ್ನು ಅವರು ಪ್ರಶ್ನಿಸಿದ್ದಾರೆ. ನಾಲ್ಕನೇ ಪ್ರಶ್ನೆ, ವಿಚ್ ಪ್ಲೇಸಸ್ ಆನ್ ಅರ್ಥ್ ಡೂ ದ ಸೀಸನ್ಸ್ ನೆವರ್ ಚೇಂಜ್? ಭೂಮಿಯ ಮೇಲೆ ಯಾವ ಸ್ಥಳಗಳಲ್ಲಿ ಅಥವಾ ಪ್ರದೇಶಗಳಲ್ಲಿ ಋತುಗಳು ಎಂದಿಗೂ ಬದಲಾಗುವುದಿಲ್ಲ? ಸೊ ಇದಕ್ಕೆ ಇಲ್ಲಿ ಕರೆಕ್ಟ್ ಉತ್ತರ ಆಪ್ಷನ್ ಬಿ, ದಟ್ ಈಸ್ ಸಮಭಾಜಕ ವಲಯ, ಆರ್ ದ ರೈಟ್ ಆನ್ಸರ್ ಈಸ್ ಇಕ್ವಿಟೋರಿಯಲ್ ಝೋನ್. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಕೆಲವೆಲ್ಲ ಒಂದು ವಿಷಯಗಳನ್ನು ನಾವು ಬೇಸಿಕ್ ಆಗಿ ಅರ್ಥ ಮಾಡ್ಕೊಬೇಕು. ಇದೆಲ್ಲ ನಾವು ಹೈಸ್ಕೂಲಲ್ಲಿ ಎಲ್ಲ ಕೇಳಿದ್ದೇವೆ ಅಂದರೆ ಓದಿದ್ದೇವೆ. ಈಗ ರೊಟೇಷನ್ ಆಫ್ ದ ಅರ್ತ್ ಕಾಸಸ್ ಡೇ ಆ್ಯಂಡ್ ನೈಟ್, ಭೂಮಿಯ ತಿರುಗುವಿಕೆಯಿಂದ ಹಗಲು ಮತ್ತು ರಾತ್ರಿ ಉಂಟಾಗ್ತದೆ. ಆದರೆ ದ ಚೇಂಜ್ ಇನ್ ಸೀಸನ್ ಆಫ್ ದ ಅರ್ತ್ ಈಸ್ ಕಾಸ್ ಬೈ ದ ರೆವಲ್ಯೂಷನ್ ಆಫ್ ದ ಅರ್ತ್ ಆ್ಯಂಡ್ ದ ಟಿಲ್ಟ್ ಆಫ್ ದ ಆಕ್ಸಸ್ ಆಫ್ ದ ಅರ್ತ್. ಸೊ ಭೂಮಿಯ ಕ್ರಾಂತಿ ಅಥವಾ ಭೂಮಿಯ ಭೂಮಿ ಏನು ಅಂದರೆ ರೆವಲ್ಯೂಷನ್ಗೆ ಒಳಪಡ್ತದೆ,
ಮತ್ತು ಭೂಮಿಯ ಅಕ್ಷದ ಓರೆ ಏನಿದೆ ಸೊ ಈ ಭೂಮಿಯ ರೆವಲ್ಯೂಷನ್ ಮತ್ತು ಭೂಮಿಯ ಅಕ್ಷದ ಓರೆಯಿಂದಾಗಿ ಈ ಒಂದು ಬೇರೆ ಬೇರೆ ರೀತಿಯ ಋತುಮಾನಗಳು ನಮ್ಮ ಭೂಮಿ ಮೇಲೆ ಆಗುವಂಥದ್ದು ಓಕೆ ಸೊ ಯಾವತ್ತು ನೆನಪಿಟ್ಕೊಳ್ಬೇಕು ಋತುಮಾನಗಳ ಆಗುವಿಕೆಗೆ ಪ್ರಮುಖವಾಗಿರುವಂಥ ಎರಡು ಕಾರಣ ಯಾವುದು ಅಂತ ಹೇಳಿದ್ರೆ ಭೂಮಿಯ ರೆವಲ್ಯೂಷನ್ ಅಥವಾ ದ ರೆವಲ್ಯೂಷನ್ ಆಫ್ ದ ಅರ್ತ್ ಮತ್ತು ಟಿಲ್ಟ್ ಆಫ್ ದ ಆಕ್ಸಸ್ ಆಫ್ ದ ಅರ್ತ್ ಮತ್ತು ಭೂಮಿಯ ಅಕ್ಷದ ಒಂದು ಓರೆ ಇದೆಯಲ್ಲ 23.5 ಡಿಗ್ರಿಗೆ ಅದು ಟಿಲ್ಟ್ ಆಗಿದೆಯಲ್ಲ ಆ ಒಂದು ಕೋನಕ್ಕೆ ಏನು ವಾಲ್ಕೊಂಡಿದೆ ಭೂಮಿ ಸೊ ಆ ಒಂದು ವಾಲುವಿಕೆಯಿಂದಾಗಿ ಈ ಒಂದು ಸೀಸನ್ಸ್ ಅಥವಾ ಒಂದು ಋತುಗಳಲ್ಲಿ ಬದಲಾವಣೆಗಳು ಉಂಟಾಗುವಂಥದ್ದು ಆದರೆ ಈ ಒಂದು ಋತುಗಳ ಒಂದು ಬದಲಾವಣೆ ಎಲ್ಲ ಪ್ರದೇಶದಲ್ಲೂ ಒಂದೇ ರೀತಿಯಾಗಿ ಇರುವುದಿಲ್ಲ ಯಾಕಂತ ಹೇಳಿದರೆ ಈ ಟಿಲ್ಟಿಂದಾಗಿ ಈ ನಮ್ಮ ಸಮಭಾಜಕ ರೇಖೆಯ ಬಳಿಯಲ್ಲಿರುವಂಥ ಅಥವಾ ಇಕ್ವಿಟೋರಿಯಲ್ ರೀಜನ್ ಅಂತ ಏನು ಹೇಳ್ತೀವಿ ನೋಡಿ ಸಮಭಾಜಕ ವೃತ್ತಿಯ ಬಳಿಯಲ್ಲಿರುವಂಥ ಆ ಪ್ರದೇಶಕ್ಕೆ ವರ್ಷ ಪೂರ್ತಿಯಾಗಿ ಸೂರ್ಯನ ಬೆಳಕು ಯಾವತ್ತೂ ಅದರ ಮೇಲೆ ಬಿದ್ದೇ ಬೀಳ್ತದೆ ಓಕೆ ಒಂದು ವೇಳೆ ಭೂಮಿ ಟಿಲ್ಟ್ ಆಗದೇ ಹೋಗ್ತಿರದಿದ್ರೆ ಒಂದು ರೀತಿಯ ಆ ವಾರೆ ಆಗದೇ ಹೋಗ್ತಿರದಿದ್ರೆ ಭೂಮಿಯ ಎಲ್ಲ ಭಾಗಗಳಿಗೂ ಒಂದೇ ಪ್ರಮಾಣದ ಈ ಸೂರ್ಯನ ಬೆಳಕು ಲಭಿಸ್ತಾ ಇತ್ತು ಆದರೆ ಸಿನ್ಸ್ ದ ಅರ್ತ್ ಇಸ್ ಟಿಲ್ಟೆಡ್ 23.5 ಡಿಗ್ರಿಗೆ ಅದೊಂದು ಟಿಲ್ಟ್ ಆಗಿರುವ ಕಾರಣ ಸ್ಪೆಷಲಿ ಧ್ರುವ ಪ್ರದೇಶಗಳಿಗೆ ಹೆಚ್ಚಾಗಿ ಈ ರೀತಿಯ ಸೀಸನಲ್ ಚೇಂಜಸ್ಗಳು ಆಗುವಂಥದ್ದು ಹೆಚ್ಚುವರಿಯಾಗಿರುವಂಥ ಸೀಸನಲ್ ಚೇಂಜಸ್ ಈ ಧ್ರುವಗಳಲ್ಲಿ ಹೆಚ್ಚುವರಿಯಾಗಿ ಕಾಣುವಂಥದ್ದು ಯಾಕಂದರೆ ಎಷ್ಟೋ ಪ್ರಮಾಣಗಳ ಕಾಲ ಅಂದರೆ ಎಷ್ಟೋ ಕಾಲಗಳಿಗೆ ಸಮರ್ಪಕವಾಗಿ ಅದಕ್ಕೆ ಸೂರ್ಯನ ಬೆಳಕು ಸಿಗದೇ ಹೋಗುವಂಥದ್ದು ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ಈ ರೀತಿಯ ಟಿಲ್ಟ್ ಆಗಿರುವಂಥ ಕಾರಣಕ್ಕಾಗಿ ಸೊ ಇದನ್ನು ಈ ಚಿತ್ರದಲ್ಲಿ ನಿಮಗೆ ನೀಟಾಗಿ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ನೋಡಿ ಸೊ ಇದು ನಾಲ್ಕು ಬೇರೆ ಬೇರೆ ಹಂತಗಳಲ್ಲಿ ಹೇಗೆ ಈ ಒಂದು ರೆವಲ್ಯೂಷನ್ ನಮ್ಮ ಭೂಮಿ ಆಗ್ತಾ ಇದೆ ಹಾಗೂ ಇಲ್ಲಿ ಪ್ರತಿ ಸಂದರ್ಭದಲ್ಲಿ ನೀವು ನೋಡಿದ್ರು ಕೂಡ ಸೂರ್ಯನ ಕಿರಣಗಳು ಈ ಒಂದು ಇಕ್ವಿಟೋರಿಯಲ್ ರೀಜನ್ನ ಮೇಲೆ ಸರಿ ಪ್ರಮಾಣವಾಗಿ ಬೀಳುವಂಥದ್ದು ಸೊ ಇಕ್ವಿಟೋರಿಯಲ್ ರೀಜನ್ ಇಸ್ ಅ ಸೆಂಟ್ರಲ್ ಲ್ಯಾಟಿಟ್ಯೂಡ್ ಆಫ್ ದ ಅರ್ತ್ ಆ್ಯಂಡ್ ದ ಸನ್ ರೇಸ್ ಡೈರೆಕ್ಟ್ಲಿ ಫಾಲ್ ಆನ್ ದ ಇಕ್ವೇಟರ್ ಥ್ರೂ ಔಟ್ ದ ಇಯರ್ ಹೆನ್ಸ್ ದೆರ್ ಆರ್ ನೋ ಸೀಸನಲ್ ಚೇಂಜಸ್ ಅಟ್ ದ ಇಕ್ವೇಟರ್ ಓಕೆ ಸಮಭಾಜಕ ವಲಯದಲ್ಲಿ ಸೂರ್ಯನ ಕಿರಣಗಳು ವರ್ಷಾದ್ಯಂತ ಅದು ಡೈರೆಕ್ಟ್ ಆಗಿ ಬೀಳುವ ಕಾರಣ ಸಮಭಾಜಕ ವಲಯಗಳಲ್ಲಿ ಋತುಗಳು ಎಂದಿಗೂ ಕೂಡ ಬದಲಾಗುವುದಿಲ್ಲ ಸೊ ಹಾಗಾಗಿ ನೋ ಸೀಸನಲ್ ಚೇಂಜಸ್ ಆರ್ ಸೀನ್ ಇನ್ ದ ಇಕ್ವೇಟರ್ ಆದರೆ ಧ್ರುವಗಳಲ್ಲಿ ಹೆಚ್ಚಾಗಿ ಈ ರೀತಿಯ ಸೀಸನಲ್ ಚೇಂಜಸ್ಗಳನ್ನು ಮತ್ತು ಟ್ರಾಪಿಕ್ಸ್ಗಳಲ್ಲಿ ಹೆಚ್ಚಾಗಿ ಇದನ್ನು ಕಂಡು ಬರುವಂಥದ್ದು ಬಟ್ ಇಕ್ವಿಟೋರಿಯಲ್ ರೀಜನ್ಸ್ ದೆರ್ ಆರ್ ನೋ ಸೀಸನಲ್ ಚೇಂಜಸ್ ಅಟ್ ದ ಇಕ್ವಿಟೋರಿಯಲ್ ರೀಜನ್ಸ್ ಹಾಗೇನೆ ಉತ್ತರ ಧ್ರುವದಲ್ಲಿ ನೋಡಿದರೆ ನೋಡಿ ಮಾರ್ಚ್ 21 ಸೆಪ್ಟೆಂಬರ್ 23 ಅದು ಈಕ್ವಲ್ ಡೇ ಆ್ಯಂಡ್ ನೈಟ್ ಅಂತ ಹೇಳುವಂಥದ್ದು ಹಾಗೆಯೇ ಉತ್ತರ ಧ್ರುವದಲ್ಲಿ ಐ ಮೀನ್ ಉತ್ತರ ಧ್ರುವ ಅಲ್ಲ ನಾರ್ದರ್ನ್ ಹೆಮಿಸ್ಪಿಯರ್ ಅಲ್ಲಿ ಜೂನ್ 21 ಇಸ್ ಅ ಲಾಂಗೆಸ್ಟ್ ಡೇ ಅಂದರೆ ನಮಗೆ ನಾವೆಲ್ಲ ನಾರ್ದರ್ನ್ ಹೆಮಿಸ್ಪಿಯರ್ ಅಲ್ಲಿ ಇರುವಂಥದ್ದು ಸೊ ಹಾಗಾಗಿ ನಮಗೆ ಜೂನ್ 21 ಅಂತ ಹೇಳಿದ್ರೆ ದಿನಗಳಲ್ಲಿ ಅದು ಬಹುತೇಕ ದೀರ್ಘವಾಗಿರುವಂಥ ದಿನ ಆ್ಯಂಡ್ ಶಾರ್ಟೆಸ್ಟ್ ನೈಟ್ ಹಾಗೆಯೇ ಡಿಸೆಂಬರ್ 22 ಇಸ್ ಅ ಲಾಂಗೆಸ್ಟ್ ನೈಟ್ ಆ್ಯಂಡ್ ಶಾರ್ಟೆಸ್ಟ್ ಡೇ ಆದರೆ ಸದರ್ನ್ ಹೆಮಿಸ್ಪಿಯರ್ ಅಲ್ಲಿ ಅದು ರಿವರ್ಸ್ ಆಗಿರುತ್ತದೆ ಜೂನ್ 21 ಇಸ್ ಅ ಶಾರ್ಟೆಸ್ಟ್ ಡೇ ಆ್ಯಂಡ್ ಡಿಸೆಂಬರ್ 22 ಇಸ್ ಅ ಲಾಂಗೆಸ್ಟ್ ಡೇ ಸೊ ಈ ಪ್ರಶ್ನೆಯನ್ನು ನಾವು ಹಾಕಿರುವಂಥದ್ದು ಅಂತ ಹೇಳಿದ್ರೆ ಹಲವಾರು ದಿನಪತ್ರಿಕೆಗಳಲ್ಲಿ ಈಗ ಬರ್ತಾ ಇದೆ ನಾವು ಭಾರತ ನೋಡಿದರೆ ಎಲ್ಲಿದೆ ಅಂತ ಹೇಳಿದರೆ ಅದು ಟ್ರಾಪಿಕಲ್ ಝೋನಲ್ಲಿ ಇರುವಂಥದ್ದು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಸೊ ಆ ಒಂದು ರೇಖೆ ನಮ್ಮ ಮೂಲಕ ಸೊ ನಾವು ಟ್ರಾಪಿಕಲ್ ರೀಜನಲ್ಲಿ ಇರುವಂಥದ್ದು ಸೊ ನಮ್ಮಲ್ಲಿ ಕೂಡ ಅತಿರೇಕ ಅಲ್ಲದಿದ್ದರೂ ಕೂಡ ಸಾಮಾನ್ಯವಾಗಿರುವಂಥ ಒಂದು ಋತುಗಳ ಬದಲಾವಣೆ ಸೀಸನಲ್ ಚೇಂಜಸ್ ನಮ್ಮ ಭಾಗದಲ್ಲೂ ಕೂಡ ಕಾಣುವಂಥದ್ದು ಆದರೆ ಟ್ರಾಪಿಕ್ಸಲ್ಲಿರುವಂಥ ದೇಶಗಳಲ್ಲಿ ತುಂಬನೇ ಸೀಸನಲ್ ಚೇಂಜಸ್ ಇಲ್ಲದೇ ಅಂದರೆ ಇರುವುದಿಲ್ಲ ಸೊ ಇಲ್ಲಿ ನಾವು ನೋಡಬಹುದು ಈಗ ಚಳಿಗಾಲ ನಮಗೆ ಈಗ ವಿ ಆರ್ ಇನ್ ದ ವಿಂಟರ್ ಸೀಸನ್ ಬಹಳಷ್ಟು ಪ್ರದೇಶಗಳಲ್ಲಿ ತೀವ್ರ ತರನಾದ ಚಳಿಯನ್ನು ಈಗ ಕಾಣ್ತಾ ಇದ್ದೇವೆ ಈಗ ಬೀದರಲ್ಲಿ ರೆಕಾರ್ಡ್ ಮಾಡಿದ್ದಾರೆ ಟೆಂಪರೇಚರ್ 85 ವರ್ಷಗಳಲ್ಲಿ ಲೋವೆಸ್ಟ್ ಅಂತೆ ಇವಾಗ 9.7 ಈಗ 9.4 ಡಿಗ್ರಿಗೆ ಕುಸಿತ ಕಂಡಿದೆ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಈ ಒಂದು ರೀತಿ ಇದನ್ನು ಯಾಕೆ ನಾವು ಹೇಳಿರೋದಂತ ಹೇಳಿದ್ರೆ ಈ ಋತುಗಳಲ್ಲಿ ಇರುವಂತಹ ಬದಲಾವಣೆಗಳು ಹೆಚ್ಚಾಗಿ ಟ್ರಾಪಿಕ್ ಝೋನ್ಗಳಲ್ಲಿ ಸಬ್ ಟ್ರಾಪಿಕಲ್ ಝೋನ್ಗಳಲ್ಲಿ ಮತ್ತು ಧ್ರುವ ಪ್ರದೇಶಗಳಲ್ಲಿ ಹೆಚ್ಚಾಗಿ ನಾವು ಕಾಣಬಹುದು ಬಟ್ ಇಕ್ವಿಟೋರಿಯಲ್ ರೀಜನ್ಸ್ಗಳಲ್ಲಿ ಈ ಋತುಗಳಿಗೆ ಸಂಬಂಧಿಸಿದಾಗೆ ಬಹಳಷ್ಟು ಒಂದು ಸೀಸನಲ್ ವೇರಿಯೇಷನ್ ಇಲ್ಲದೇ ಇರ್ತದೆ ಈಗ 5ನೇ ಪ್ರಶ್ನೆ ದ ಚಾಂಪಾ ಸೆಮಿನಾಮ್ಯಾಡಿಕ್ ಟ್ರೈಬ್ ಇಸ್ ಫೌಂಡ್ ಇನ್ ವಿಚ್ ಪಾರ್ಟ್ ಆಫ್ ಇಂಡಿಯಾ ಚಾಂಪಾ ಅರೆ ಅಲೆಮಾರಿ ಬುಡಕಟ್ಟು ಭಾರತದ ಯಾವ ಭಾಗದಲ್ಲಿ ಕಂಡು ಬರುತ್ತದೆ ಅಂತ ಇದೆ ಸೊ ಇದಕ್ಕೆ ಕರೆಕ್ಟ್ ಉತ್ತರ ಆಪ್ಷನ್ ಬಿ ದಟ್ ಈಸ್ ಲಡಾಖ್ ಮತ್ತು ಜಮ್ಮು ಕಾಶ್ಮೀರ್ ಸೊ ಈ ಚಾಂಗ್ಪಾ ಅಂತ ಹೇಳಿದ್ರೆ ದೀಸ್ ಆರ್ ಸೆಮಿ ನೊಮ್ಯಾಡಿಕ್ ಟಿಬೆಟಿಯನ್ ಪೀಪಲ್ ಅಂಡ್ ದೇ ಆರ್ ಫೌಂಡ್ ಇನ್ ದ ಚಾಂಗ್ ಟಾಂಗ್ ಹೈ ಪ್ಲಾಟೋ ದ ಸ್ಟ್ರೆಚರ್ಸ್ ಅಕ್ರಾಸ್ ದ ಕೋಲ್ಡ್ ಡೆಸರ್ಟ್ ಆಫ್ ಲಡಾಖ್ ಅಂಡ್ ಆಲ್ಸೋ ಇನ್ ಸಮ್ ಪಾರ್ಟ್ಸ್ ಆಫ್ ಜಮ್ಮು ಕಾಶ್ಮೀರ್
ಸೊ ಈ ಚಾಂಪ ಅಂತ ಹೇಳುವಂತ ಈ ಅರೆ ಅಲೆಮಾರಿ ಬುಡಕಟ್ಟುಗಳು ಏನಿದ್ದಾರೆ ಏನಿದ್ದಾವೆ ಇವು ಲಡಾಖ್ ಮತ್ತು ಹೆಚ್ಚಾಗಿ ಲಡಾಖ್ ಕೇಂದ್ರಾಡಳಿತ ಪ್ರದೇಶ ಮತ್ತು ಜಮ್ಮು ಕಾಶ್ಮೀರ ಕೆಲ ಭಾಗದಲ್ಲೂ ಕೂಡ ಇವರು ಕಾಣಲಿಕ್ಕೆ ಸಿಗ್ತಾರೆ. ಇವರ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ ನೀವೆಲ್ಲರೂ ಪಶ್ಮಿನಾ ಶಾಲ್ಗಳ ಬಗ್ಗೆ ಕೇಳಿದ್ದೀರಿ. ಈ ಪಶ್ಮಿನಾ ಶಾಲ್ಗಳು ಅಂತ ಹೇಳಿದ್ರೆ ಲಡಾಖ್ ಜಮ್ಮು ಕಾಶ್ಮೀರಿಗೆ ತುಂಬಾನೇ ಒಂದು ಪ್ರಾದೇಶಿಕವಾಗಿ ತುಂಬಾನೇ ಸ್ಥಾನಮಾನವನ್ನು ಕೊಟ್ಟಿರುವಂತಹ ಒಂದು ಪ್ರಾಡಕ್ಟ್ ಅದು. ಅದು ಜಿಯೋಗ್ರಫಿಕಲ್ ಇಂಡಿಕೇಶನ್ ಸ್ಟೇಟಸ್ ಅನ್ನು ಕೂಡ ಪಡ್ಕೊಂಡಿರುವಂತಹ ಒಂದು ಸಾಮಗ್ರಿ ಅಥವಾ ಉತ್ಪನ್ನ. ಈ ಪಶ್ಮಿನಾ ಶಾಲ್ಗಳು ಅಥವಾ ಉತ್ಪನ್ನಗಳು ಈ ಪಶ್ಮಿನಾ ಆಡುಗಳಿಂದ ಅದು ಉತ್ಪಾದನೆ ಆಗುವಂಥದ್ದು, ಅದರ ಉಣ್ಣೆಯಿಂದ, ಪಶ್ಮಿನಾ ಗೋಡ್ಸಿಂದ. ಹಾಗೆ ಈ ಪಶ್ಮಿನಾ ಆಡುಗಳನ್ನೇ ಅದನ್ನು ನೋಡ್ಕೊಳ್ಳುವವರು ಅಥವಾ ಅದನ್ನು ಹರ್ಡ್ ಮಾಡುವವರು ಯಾರು ಅಂತ ಹೇಳಿದ್ರೆ ಈ ನಮ್ಮ ಚಾಂಪಾ ಸೆಮಿನೊಮ್ಯಾಡಿಕ್ ಟೆಬೆಟಿಯನ್ ಪೀಪಲ್. ಸೊ ಈ ಒಂದು ಅಲೆಮಾರಿ ಅರೆ ಅಲೆಮಾರಿ ಬುಡಕಟ್ಟು ಸಮೂಹ ಏನಿದೆ ಈ ಆಡುಗಳನ್ನು ರೇರ್ ಮಾಡಿಕೊಂಡು ಅದನ್ನು ನೋಡಿಕೊಂಡು ಹೆಚ್ಚಾಗಿ ಈ ರೀತಿ ತಮ್ಮ ಜೀವನಕ್ಕೆ ಬೇಕಾಗುವಂತಹ ಒಂದು ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂಥದ್ದು. ಅಂಡ್ ದೇ ಟ್ರೇಡ್ ದ ಪಶ್ಮಿನಾ ವುಲ್ ಇನ್ ರಿಟರ್ನ್ ಫಾರ್ ರೈಸ್, ಗ್ರೇನ್ಸ್ ಅಂಡ್ ಅದರ್ ಬೇಸಿಕ್ ನೆಸೆಸಿಟೀಸ್. ಸೊ ಪಶ್ಮಿನಾ ಉಣ್ಣೆಯನ್ನು ಈ ಆಡುಗಳಿಂದ ಅದು ತೆಗೆದುಕೊಂಡು ಆ ನಂತರ ತಮಗೆ ಬೇಕಾಗಿರುವಂತಹ ಮೂಲಭೂತ ಅವಶ್ಯಕತೆಗಳಿಗೆ ತಕ್ಕ ಹಾಗೆ ಅವರು ಅದನ್ನು ಎಕ್ಸ್ಚೇಂಜ್ ಮಾಡಿಕೊಳ್ಳುವಂಥದ್ದು. Is it clear? So this is about the Changpa semi-nomadic Tibetan people who reside mostly in some parts of Ladakh and Jammu and Kashmir. And you should also remember they are the actual rearers or herders of Pashmina goats. So Pashmina adu andre hege irthade nodi. ಇದನ್ನು ಕಾಮನ್ ಆಗಿ ವಿಶ್ವಾದ್ಯಂತ ಕಾಶ್ಮೀರ್ ಉಲ್ ಅಂತ ಹೇಳಿ ಕೂಡ ಕರೀತಾರೆ. ಹಾಗೆ ಇದು ಕ್ಯಾಪ್ರಾ ಹೆರ್ಕಸ್ ಅಂತ ಹೇಳುವಂತ ಈ ವಿಶಿಷ್ಟ ತಳಿಯ ಆಡಿನಿಂದ ಉತ್ಪಾದನೆ ಆಗುವಂಥದ್ದು. ಹಾಗೂ ಈ ಆಡುಗಳು ಸಮುದ್ರ ಮಟ್ಟದಿಂದ 12,000-14,000 ಆ ಒಂದು ಆಲ್ಟಿಟ್ಯೂಡ್ ಅಲ್ಲಿ ಹೆಚ್ಚಾಗಿ ಇರುವಂಥದ್ದು. ಸೊ ಇದಕ್ಕೋಸ್ಕರ ಯಾತಕ್ಕೋಸ್ಕರ ನಾವು ಈ ಪ್ರಶ್ನೆಯನ್ನು ಹಾಕೊಂಡಿದ್ದೇವೆ. 81 ಆರ್ಟಿಸನ್ಸ್ ಫ್ರಾಮ್ ದ ಯೂನಿಯನ್ ಟೆರಿಟರಿ ಆಫ್ ಲಡಾಖ್ ಆರ್ ಅ ಪಾರ್ಟ್ ಆಫ್ ದ ಥರ್ಡ್ ಎಡಿಷನ್ ಆಫ್ ಎಂಚಾಂಟಿಂಗ್ ಲಡಾಖ್ ಅನ್ ಆಪರ್ಚುನಿಟಿ ಟು ಎಕ್ಸಿಬಿಟ್ ಹ್ಯಾಂಡಿಕ್ರಾಫ್ಟ್ಸ್ ಅಂಡ್ ಹ್ಯಾಂಡ್ಲೂಮ್ ಪ್ರೊಡಕ್ಟ್ಸ್ ಫ್ರಾಮ್ ದ ರೀಜನ್ ಇನ್ ನ್ಯೂ ಡೆಲ್ಲಿ. ಸೊ ಈ ಒಂದು ನವದೆಹಲಿಯಲ್ಲಿ ಲಡಾಖ್ಗೆ ಸಂಬಂಧಿಸಿದ ಹಾಗೆ ಅವರ ಕರಕುಶಲ ವಸ್ತುಗಳು ಮತ್ತು ಹ್ಯಾಂಡ್ಲೂಮ್ ಪ್ರೊಡಕ್ಟ್ಸ್ ಅನ್ನು ಉತ್ತಮ ರೀತಿಯಲ್ಲಿ ಎಕ್ಸಿಬಿಟ್ ಮಾಡಲಿಕ್ಕೆ ಒಂದು ವಿಶಿಷ್ಟ ವಸ್ತು ಪ್ರದರ್ಶನವನ್ನು ನವದೆಹಲಿಯಲ್ಲಿ ಆಯೋಜಿಸ್ತಾ ಇದ್ದಾರೆ. ಸೊ ಆ ಒಂದು ವಸ್ತು ಪ್ರದರ್ಶನಕ್ಕೆ ಸಂಬಂಧಿಸಿದ ಹಾಗೆ 81 ಕರಕುಶಲ ಕರ್ಮಿಗಳು ಲಡಾಖ್ ಕೇಂದ್ರಾಡಳಿತ ಪ್ರದೇಶದಿಂದ ಅಲ್ಲಿಗೆ ಹೋಗ್ಲಿಕ್ಕಿದ್ದಾರೆ. ಅಂಡ್ ದ ಎವೆಂಟ್ ವಿಲ್ ಸೀ ದ ಪ್ರೆಸೆನ್ಸ್ ಆಫ್ ಚಾಂಗ್ಮಾ ಟ್ರೈಬ್ಸ್ ಹೂ ಆರ್ ದ ಆಕ್ಚುಯಲ್ ರೇರರ್ಸ್ ಅಂಡ್ ಹರ್ಡರ್ಸ್ ಆಫ್ ಪಶ್ಮಿನಾ ಗೋಡ್ಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಈ ಒಂದು ವಸ್ತು ಪ್ರದರ್ಶನ ಮತ್ತು ಇವೆಂಟ್ ಅಲ್ಲಿ ನಾನು ಆಗ್ಲೇ ಹೇಳಿದಾಗೆ ಪಶ್ಮಿನಾ ಗೋಡ್ಸ್ ಅನ್ನು ನೋಡ್ಕೊಳ್ಳುವಂತ ಈ ಒಂದು ಚಾಂಗ್ಮಾ ನೊಮ್ಯಾಡಿಕ್ ಟ್ರೈಬ್ಸ್ ಏನಿದೆ ಅವರು ಕೂಡ ಈ ಒಂದು ಇವೆಂಟ್ ಅಲ್ಲಿ ಅವರು ಪಾಲ್ಗೊಳ್ಳಲಿಕ್ಕಿದ್ದಾರೆ. ಅಂಡ್ ದಿಸ್ ವಿಲ್ ಆಲ್ಸೋ ಡಿಸ್ಪ್ಲೇ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಮೇಡ್ ಫ್ರಮ್ ದ ಲಕ್ಸುರಿ ಫೈಬರ್ ಇನ್ಕ್ಲೂಡಿಂಗ್ ಶಾಲ್ಸ್, ಕ್ಯಾಪ್ಸ್, ಕಾರ್ಡಿಗನ್ಸ್, ಸ್ವೆಟರ್ಸ್, ಸಾಕ್ಸ್ ಅಂಡ್ ಗ್ಲೌಸ್. ಸೊ ಪಶ್ಮಿನಾ ಪ್ರಾಡಕ್ಟ್ಸ್ ಅಂತ ಹೇಳಿದ್ರೆ ತುಂಬನೇ ವಿಶ್ವಾದ್ಯಂತ ಕಾಸ್ಟ್ಲಿ ಹಾಗೂ ದುಬಾರಿ ಆಗಿರುವಂತಹ ಒಂದು ಪ್ರಾಡಕ್ಟ್. ಸೊ ಆ ಪ್ರಾಡಕ್ಟ್ಗೆ ಸಂಬಂಧಿಸಿದಾಗೆ ಈ ಒಂದು ವಿಶೇಷ ವಸ್ತು ಪ್ರದರ್ಶನ ನವದೆಹಲಿಯಲ್ಲಿ ಆಯೋಜಿಸುವಂತಹ ಈ ಒಂದು ವಸ್ತು ಪ್ರದರ್ಶನದಲ್ಲಿ 71 ಕರಕುಶಲ ಕರ್ಮಿಗಳ ಜೊತೆ ಜೊತೆಯಲ್ಲಿ ಈ ಚಾಂಗ್ಮಾ ನೊಮ್ಯಾಡಿಕ್ ಟ್ರೈಬ್ಸ್ಗಳು ಕೂಡ ಅದರಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. 6ನೇ ಪ್ರಶ್ನೆ ನೋಡಿ. ಭಾರತ್ಮಾಲಾ ಪರಿಯೋಜನಾ ಇಸ್ ಅ ಪ್ರೋಗ್ರಾಮ್ ಎನ್ವಿಸೇಜ್ಡ್ ಫಾರ್ ವಿಚ್ ಸೆಕ್ಟರ್. ಭಾರತ್ಮಾಲಾ ಪರಿಯೋಜನಾ ಕಾರ್ಯಕ್ರಮವನ್ನು ಯಾವ ವಲಯಕ್ಕೆ ಕಲ್ಪಿಸಲಾಗಿದೆ? ಅಂಡ್ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ದಟ್ ಈಸ್ ಹೈವೇಸ್. ಸೊ ಭಾರತ್ಮಾಲಾ ಪರಿಯೋಜನಾ ಅಂತ ಹೇಳಿದ್ರೆ ಅದು ಹೈವೇಗಳ ಒಂದು ಅಭಿವೃದ್ಧಿಗೋಸ್ಕರ ನಮ್ಮ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯವು ಹೊರತಂದಿರುವಂತಹ ಒಂದು ವಿಶಿಷ್ಟ ಪ್ರೋಗ್ರಾಮ್ ಅದು. ಹಾಗೂ ಈ ಕಾರ್ಯಕ್ರಮದ ಅನ್ವಯ ಸರಿಸುಮಾರು 34,800 ಕಿಲೋಮೀಟರ್ ನಮ್ಮ ಭಾರತದ ರಸ್ತೆಗಳನ್ನು ವಿಶಿಷ್ಟ ರೀತಿಯಲ್ಲಿ ಅಭಿವೃದ್ಧಿಪಡಿಸುವಂತ ಒಂದು ಯೋಜನೆಯನ್ನು ಹಂತ ಹಂತವಾಗಿ ಹೊಂದಿದ್ದಾರೆ. ಸೊ ಹಂತ ಒಂದು ಅಂದ್ರೆ ಫೇಸ್ ಒಂದು ಭಾರತ್ಮಾಲಾ ಪರಿಯೋಜನೆ ಅದು 2017-2022 ಅವಧಿಗೆ ಇರುವಂತಹ ಫೇಸ್ ಒನ್ ಅಲ್ಲಿ ಆಲ್ರೆಡಿ 5,000 ಕೋಟಿ ಚಿಲ್ಲರೆ ಈಗ ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ. ಹಾಗೂ ಈ ಪ್ರಶ್ನೆಯನ್ನು ನಾವು ಹಾಕಿಸಿರುವಂತಹ ಉದ್ದೇಶ ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಅವರ ಮಿನಿಸ್ಟ್ರಿ ಪ್ರೆಸ್ ರಿಲೀಸ್ ಅನ್ವಯ ಅವರೇನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಭಾರತ್ಮಾಲಾ ಪರಿಯೋಜನಾ ಫೇಸ್ ಅಂದ್ರೆ 2017 2022 ಇರುವಂತಹ ಈ ಒಂದು ಫೇಸ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ 19,265 ಕಿಲೋಮೀಟರ್ ರಸ್ತೆಗಳ ಅಭಿವೃದ್ಧಿಯ ಒಂದು ಗುರಿಯನ್ನು ಹೊಂದಿದ್ದಾರೆ. ಓಕೆ, ಅದರಲ್ಲಿ ಈಗಾಗಲೇ 6,750 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿ ಮತ್ತು ಅಗಲೀಕರಣ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಹಾಗಾಗಿ ಗೌರ್ಮೆಂಟ್ ಇದನ್ನು ಕ್ಲೋಸ್ ಆಗಿ ಮಾನಿಟರ್ ಮಾಡಲಿಕ್ಕಿದೆ, ಯಾವ ರೀತಿಯಾಗಿ ಈ ಉಳಿದ
ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ಸ್ಗಳನ್ನು ಯಾವ ರೀತಿಯಾಗಿ ಅದನ್ನು ಮಾನಿಟರ್ ಯಾವ ರೀತಿಯಾಗಿ ಕಂಪ್ಲೀಷನ್ಗೆ ಅದು ಆ ಫೇಸ್ ಹಂತ ಮುಗಿಯುವಷ್ಟರೊಳಗೆ, ಯಾಕಂದರೆ ಇನ್ನು ಒಂದೇ ವರ್ಷ ಬಾಕಿ ಇರುವುದು, ಆ ವರ್ಷದೊಳಗೆ ಯಾವ ರೀತಿಯಾಗಿ ಇದನ್ನು ಸ್ಪೀಡನ್ ಅಪ್ ಮಾಡಬೇಕು ಅಂತ ಹೇಳಿ ಅದನ್ನು ಕ್ಲೋಸ್ ಆಗಿ ಮಾನಿಟರ್ ಮಾಡಲಿಕ್ಕೆ ಇದ್ದಾರೆ. ಏಳನೇ ಪ್ರಶ್ನೆ, ವಿಚ್ ಅಮಂಗ್ ದ ಫಾಲೋಯಿಂಗ್ ಟೆಕ್ಸ್ಟ್ ಆಫ್ ಸಂಗಮ್ ಲಿಟ್ರೇಚರ್ ಡೀಲ್ಸ್ ವಿತ್ ಗ್ರಾಮರ್ ಅಂಡ್ ಪೊಯೆಟಿಕ್ಸ್? ಸಂಗಮ್ ಸಾಹಿತ್ಯದ ಕೆಳಗಿನ ಯಾವ ಪಠ್ಯವು ವ್ಯಾಕರಣ ಮತ್ತು ಕಾವ್ಯಶಾಸ್ತ್ರದ ಕುರಿತು ರಚಿಸಲಾಗಿದೆ? ಸೊ ಇಲ್ಲಿ ಕರೆಕ್ಟ್ ಉತ್ತರ ಯಾವುದು ಅಂತ ಹೇಳಿದರೆ ಆಪ್ಷನ್ ಡಿ, ದಟ್ ಈಸ್ ತೋಲ್ಕಾಪಿಯಂ. ತೋಲ್ಕಾಪಿಯಂ ಅಂತ ಹೇಳುವಂಥ ಈ ಒಂದು ಸಾಹಿತ್ಯ ಏನಿದೆ ಅದು ವ್ಯಾಕರಣ ಮತ್ತು ಕಾವ್ಯಶಾಸ್ತ್ರಕ್ಕೆ ಸಂಬಂಧಿಸಿರುವಂಥದ್ದು. ಸೊ ಲೆಟ್ ಅಸ್ ಸಿ ವಾಟ್ ಇಟ್ ಈಸ್, ಹಾಗೂ ಯಾಕೆ ಈ ಪ್ರಶ್ನೆಯನ್ನು ನಾವು ಹಾಕಿದ್ದೇವೆ, ದಟ್ ಆಲ್ಸೋ ಬಿಕಮ್ಸ್ ಇಂಪಾರ್ಟೆಂಟ್. ಸೊ ಸಂಗಮ್ ಸಾಹಿತ್ಯ ಅಂತ ಹೇಳಿದರೆ ಇಟ್ ಡೇಟ್ಸ್ ಬ್ಯಾಕ್ ಟು ನಿಯರ್ಲಿ 250 BC. ಸಂಗಮ್ ಸಾಹಿತ್ಯವು 2050 BCಯಷ್ಟು ಹಿಂದಿನ ಸಾಹಿತ್ಯ. ಸೊ ಈ ಒಂದು ಅವಧಿಯಲ್ಲಿ ಬಹಳಷ್ಟು ಕೆಲವೆಲ್ಲ ಉತ್ತಮ ರೀತಿಯ ಸಾಹಿತ್ಯಗಳು ಹೊರಬಂದಿವೆ. ಬೇಸಿಕಲಿ ಇಟ್ ಬಿಲಾಂಗ್ಸ್ ಟು ದ ತಮಿಳ್ ಲ್ಯಾಂಗ್ವೇಜ್. ಸೊ ಅದರಲ್ಲಿ ಮೊದಲನೇದು ಯಾವುದು ಅಂತ ಹೇಳಿದರೆ ತೋಲ್ಕಾಪಿಯಂ ಅಂತ ಹೇಳಿಬಿಟ್ಟು, ಇದನ್ನು ಬರೆದವರು ಅಥವಾ ಇದರ ಬರೆದವರು ತೋಲ್ಕಾಪಿಯಾರ್ ಅಂತ ಹೇಳುವಂಥವರು, ಹಾಗೂ ಇದು ವ್ಯಾಕರಣ ಮತ್ತು ಕಾವ್ಯಶಾಸ್ತ್ರಕ್ಕೆ ಸಂಬಂಧದ ವಿಚಾರವನ್ನು ಆ ಒಂದು ಕೃತಿಯಲ್ಲಿ ಅಡಗಿದೆ. ಹಾಗೂ ಇದು ಇಟ್ ಈಸ್ ಓಲ್ಡೆಸ್ಟ್ ಅವೈಲೇಬಲ್ ಟೆಕ್ಸ್ಟ್ ಆಫ್ ತಮಿಳ್ ಲಿಟ್ರೇಚರ್. ತಮಿಳ್ ಸಾಹಿತ್ಯಕ್ಕೆ ಸಂಬಂಧದಾಗಿ ಇದು ತುಂಬ ಪ್ರಾಚೀನವಾಗಿರುವಂಥ ಅವೈಲೇಬಲ್ ಟೆಕ್ಸ್ಟ್ ಅಂತ ನಾವು ಹೇಳ್ಬೋದು. ಹಾಗೆಯೇ ತಿರುಕ್ಕುರಲ್ ಅಂತ ಹೇಳುವಂಥ ಈ ಕೃತಿಯನ್ನು ತಿರುವಲ್ಲವರ್ ಅವರು ಬರೆದಿರುವಂಥದ್ದು, ಈ ಕೃತಿಯು ತತ್ವಶಾಸ್ತ್ರ ಮತ್ತು ಉತ್ತಮ ರೀತಿಯ ಒಂದು ಜೈವಿಕ ಜೀವನ ಚಿಂತನೆಗೆ ಸಂಬಂಧದಂಥ ವಿಷಯಗಳು ಈ ಪುಸ್ತಕದಲ್ಲಿ ಅಡಗಿದೆ. ಹಾಗೆಯೇ ಶಿಲಪ್ಪಾಡಿಕರಂ ಅಂತ ಹೇಳಿಬಿಟ್ಟು, ಇದನ್ನು ಎಲಂಗೋ ಅವಡಿಗಳ್ ಅಂತ ಅವರು ಬರೆದಿರುವಂಥದ್ದು, ಇದನ್ನು ಬ್ರೈಟೆಸ್ಟ್ ಜೆಮ್ ಆಫ್ ಸಂಗಮ್ ಲಿಟ್ರೇಚರ್ ಅಂತ ಹೇಳಿ ಕರೀತಾರೆ. ಅಂದರೆ ಸಂಗಮ್ ಸಾಹಿತ್ಯಕ್ಕೆ ಸಂಬಂಧದಾಗಿ ಇದೊಂದು ಉಜ್ವಲ ರತ್ನ ಅಂತ ಹೇಳಿ ಬರೀತಾರೆ, ಅಂದರೆ ಕನ್ಸಿಡರ್ ಮಾಡ್ತಾರೆ. ಯಾವುದನ್ನು ಹೇಳಿ, ಇಲಂಗೋ ಅವಧಿಗಲ್ ಅಂತ ಹೇಳಿಬಿಟ್ಟು, ಕನ್ನಗಿ ಕಲ್ಟ್ ಬಿಗ್ಯಾನ್ ಫ್ರಮ್ ದಿಸ್ ಎಪಿಕ್. ಅಂದರೆ ಕನ್ನಗಿ ಆರಾಧನೆ ಅಂದರೆ ಸ್ತ್ರೀ ವಿಶೇಷತೆ ಆರಾಧನೆ ಅಂತ ಹೇಳುವಂಥ ದೈವಿ ಆರಾಧನೆಯು ಈ ಮಹಾಕಾವ್ಯದ ಆರಂಭದಿಂದ ಅದು ಆರಂಭಗೊಳ್ತದೆ, ಈ ಮಹಾಕಾವ್ಯದಿಂದಲೇ ಇದು ಆರಂಭಗೊಳ್ತದೆ ಅಂತ ಹೇಳುವಂಥ ಒಂದು ಪ್ರತೀತಿ ಇದೆ. ಹಾಗೆಯೇ ಮಣಿಮೇಕಲೈ ಅಂತ ಹೇಳಿಬಿಟ್ಟು ಇದು ಸತ್ತನ ಅವರು ಬರೆದಿರುವಂಥದ್ದು, ಹಾಗೂ ಜೀವಕ ಚಿಂತಾಮಣಿ ಅಂತ ಹೇಳಿಬಿಟ್ಟು ಇದು ಕೂಡ ತಿರುತ್ತಕ ದೇವಾರ್ ಅವರು ಬರೆದಿರುವಂಥದ್ದು. ಸೊ ಇದಿಷ್ಟು ಸಂಗಮ್ ಲಿಟ್ರೇಚರ್ಗೆ ರಿಲೇಟೆಡ್ ಆಗಿರುವಂಥದ್ದು. ಸೊ ಈ ಪ್ರಶ್ನೆ ಹಾಕಿರುವಂಥ ಉದ್ದೇಶ ಇಷ್ಟೇ. ಇದು 22ನೇ ಡಿಸೆಂಬರ್ಗೆ ಸಂಬಂಧ ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ. ಸೊ ಡಾಕ್ಟರ್ ಸುಭಾಷ್ ಸರ್ಕಾರ್ ಅಂತ ಹೇಳುವವರು, ನಮ್ಮ ಮಿನಿಸ್ಟ್ರಿ ಆಫ್ ಸ್ಟೇಟ್ ಫಾರ್ ಎಜುಕೇಷನ್, ಶಿಕ್ಷಣ ಸಚಿವರು, ಅವರು ಇತ್ತೀಚೆಗೆ ಹಿಂದಿ ಟ್ರಾನ್ಸ್ಲೇಷನ್, ತೋಲ್ಕಾಪಿಯಂ ಇದರ ಹಿಂದಿ ಟ್ರಾನ್ಸ್ಲೇಷನ್ ಅನ್ನು ಅವರು ರಿಲೀಸ್ ಮಾಡ್ತಾರೆ. ಸೊ ತೋಲ್ಕಾಪಿಯಂ ಅಂದರೆ ಏನು ಹೇಳಿ, ಇದು ತಮಿಳ್ ಸಂಗಮ್ ಸಾಹಿತ್ಯಕ್ಕೆ ಸಂಬಂಧಿಸಿದಾಗೆ, ಇದು ತಮಿಳ್ ಸಾಹಿತ್ಯಕ್ಕೆ ಸಂಬಂಧಿಸಿದಾಗೆ ಇರುವಂಥ ಓಲ್ಡೆಸ್ಟ್ ಅವೈಲೇಬಲ್ ಟೆಕ್ಸ್ಟ್, ಹಾಗೂ ಇದು ಗ್ರಾಮರ್ ಮತ್ತು ಪೊಯೆಟಿಕ್ಸ್ಗೆ ಡೀಲ್ ಆಗುವಂಥ ಒಂದು ವಿಶೇಷ ಪ್ರಾಚೀನ ಕೃತಿ. ಇದು ಬರೆದಿರುವಂಥದ್ದು ತೋಲ್ಕಾಪಿಯರ್ ಅಂತ ಹೇಳಿಬಿಟ್ಟು. ಸೊ ಅದರ ಹಿಂದಿ ಟ್ರಾನ್ಸ್ಲೇಷನ್ ಅನ್ನು ಇತ್ತೀಚೆಗೆ ರಿಲೀಸ್ ಮಾಡಿದ್ದಾರೆ. ಹಿ ಆಲ್ಸೋ ರಿಲೀಸ್ ದ ಕನ್ನಡ ಟ್ರಾನ್ಸ್ಲೇಷನ್ ಆಫ್ 9 ಬುಕ್ಸ್ ಬಿಲಾಂಗಿಂಗ್ ಟು ಸಂಗಮ್ ತಮಿಳ್ ಲಿಟ್ರೇಚರ್. ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಸಂಗಮ್ ತಮಿಳ್ ಸಾಹಿತ್ಯಕ್ಕೆ ಸಂಬಂಧಿಸಿದ 9 ಕೃತಿಗಳ ಕನ್ನಡ ಅನುವಾದವನ್ನು ಕೂಡ ಅವರು ರಿಲೀಸ್ ಮಾಡಿದ್ದಾರೆ. ಸೊ ಇದರಿಂದಾಗಿ ಈ ಪ್ರಶ್ನೆಯನ್ನು ನಾವು ಹಾಕಬೇಕಾಗಿರುವಂಥದ್ದು. 8ನೇ ಪ್ರಶ್ನೆ, ನ್ಯಾಷನಲ್ ಕ್ರಷ್ ಸ್ಕೀಮ್ ಏಮ್ಸ್ ಟು ಪ್ರೊವೈಡ್ ಡೇ ಕೇರ್ ಫೆಸಿಲಿಟೀಸ್ ಟು ಚಿಲ್ಡ್ರನ್ ಫ್ರಮ್ ವಿಚ್ ಏಜ್ ಗ್ರೂಪ್? ಸೊ ರಾಷ್ಟ್ರೀಯ ಶಿಶು ವಿಹಾರ ಯೋಜನೆಯು ಯಾವ ವಯಸ್ಸಿನ ಮಕ್ಕಳಿಗೆ ದಿನದ ಆರೈಕೆ ಸೌಲಭ್ಯಗಳನ್ನು ಒದಗಿಸುವಂಥ ಗುರಿಯನ್ನು ಹೊಂದಿದೆ? ಸೊ ಇಲ್ಲಿ ಕರೆಕ್ಟ್ ಉತ್ತರ ಆಪ್ಷನ್ ಎ, 6 months to 6 years, 6 ತಿಂಗಳಿನಿಂದ 6 ವರ್ಷಗಳವರೆಗೆ. ಈ ಒಂದು ರಾಷ್ಟ್ರೀಯ ಶಿಶು ವಿಹಾರ ಯೋಜನೆಯ ಅನ್ವಯ ಆ ವಯೋಮಾನದ ಮಕ್ಕಳಿಗೆ ಆರೈಕೆ ಸೌಲಭ್ಯಗಳನ್ನು ಒದಗಿಸುವಂಥ ಒಂದು ಗುರಿಯನ್ನು ಹೊಂದಿದೆ. ಸೊ ನ್ಯಾಷನಲ್ ಕ್ರಷ್ ಸ್ಕೀಮ್ ಅಂತ ಹೇಳಿಬಿಟ್ಟು ಇದನ್ನು ಇಟ್ ಇಸ್ ಅ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್, ನೆನ್ಪಿಟ್ಕೊಳ್ಳಿ. ಇದು ಕೇಂದ್ರ ಪ್ರಾಯೋಜಿತ ಯೋಜನೆ, ಹಾಗೂ ಇದು ಮಹಿಳಾ ಮತ್ತು ಶಿಶು ಅಭಿವೃದ್ಧಿ ಸಚಿವಾಲಯವು ಜಾರಿಗೆ ತಂದಿರುವಂಥ ಒಂದು ಯೋಜನೆ. ಸೊ ಸೆಂಟ್ರಲ್ ಸ್ಪಾನ್ಸರ್ಡ್ ಯೋಜನೆ ಅಂತ ಹೇಳಿದರೆ ಇದು ಪೂರ್ತಿ ಪ್ರಮಾಣದಲ್ಲಿ ಕೇಂದ್ರ ನಿರ್ವಹಿಸುವಂಥ ಯೋಜನೆ ಅಲ್ಲ, ಬದಲಾಗಿ ಆಯಾಯ ರಾಜ್ಯ ಸರ್ಕಾರಗಳು ಕೂಡ ಪ್ರಪೋರ್ಷನೇಟ್ ಆಗಿ ತಮ್ಮ ಒಂದು ಅನುದಾನವನ್ನು ಇಂತಹ ಯೋಜನೆಗಳಿಗೆ ಅದು ಕೊಡಬೇಕಾಗ್ತದೆ. ಸೊ ಇಟ್ ಈಸ್ ಅ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಸೊ ಈ ಸ್ಕೀಮ್ನ ಅನ್ವಯ ಕೆಲಸಕ್ಕೆ ಹೋಗುವಂಥ ತಾಯಂದಿರ 6 ತಿಂಗಳಿನಿಂದ 6 ವರ್ಷದ ಮಕ್ಕಳಿಗೆ ಒಂದು ಶಿಶು ವಿಹಾರ ಆರೈಕೆಯನ್ನು ಕೊಡುವಂಥ ಒಂದು ಉದ್ದೇಶವನ್ನು ಇದು ಇದು ಉಂಟಾಗಿದೆ. ಅಂದರೆ ಮಕ್ಕಳನ್ನು ನಿದ್ದೆ ಮಾಡಿಸುವುದು, ಅವರ ಒಂದು
ಅಂದರೆ ಉಪಚಾರವನ್ನು ಮಾಡಿಕೊಳ್ಳುವಂಥದ್ದು, ಹಾಗೆಯೇ ಅವರಿಗೆ ಅರ್ಲಿ ಸ್ಟಿಮ್ಯುಲೇಷನ್ ಫಾರ್ ಚಿಲ್ಡ್ರನ್ ಬಿಲೋ 3 ಇಯರ್ಸ್ ಆ್ಯಂಡ್ ಪ್ರೀ ಸ್ಕೂಲ್ ಎಜುಕೇಷನ್ ಫಾರ್ 3 ಟು 6 ಇಯರ್ಸ್ ಓಲ್ಡ್ ಚಿಲ್ಡ್ರನ್, ಅಂದರೆ ಬೇಸಿಕ್ ಆಗಿರುವಂಥ ಕೆಲವೆಲ್ಲ ಒಂದು ರೀತಿಯ ಒಂದು ಸ್ಟಿಮ್ಯುಲೇಷನ್ ಪ್ರಕ್ರಿಯೆಗಳಿಗೆ ಅವರನ್ನು ಒಳಪಡಿಸುವಂಥದ್ದು. ಹಾಗೆಯೇ ಸಪ್ಲಿಮೆಂಟರಿ ನ್ಯೂಟ್ರಿಷನ್, ಅವರ ಒಂದು ರೀತಿಯ ಬೆಳವಣಿಗೆಯ ಬಗ್ಗೆ ಮಾನಿಟರ್ ಮಾಡುವಂಥದ್ದು, ಹೆಲ್ತ್ ಚೆಕಪ್, ಇಮ್ಯುನೈಸೇಷನ್, ಇವೆಲ್ಲವನ್ನು ಕೂಡ ಈ ಸ್ಕೀಮ್ನ ಅನ್ವಯ ಅದನ್ನು ಮಾಡಲಿಕ್ಕಿದ್ದಾರೆ. ಸೊ ಇದನ್ನು ಯಾತಕ್ಕೋಸ್ಕರ ನಾವು ಹಾಕಿದ್ದೇವೆ ಅಂತ ಹೇಳಿದ್ರೆ, ಇದು ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋವಲ್ಲಿ ಬಂದಿರುವಂಥ ಮಾಹಿತಿ. ಸೊ ಕಳೆದ ವರ್ಷ ಅಂದರೆ 2020ರ ಒಂದು ನೀತಿ ಆಯೋಗ ಮಾಡಿದಂಥ ಒಂದು ಸಂಶೋಧನೆ ಅನ್ವಯ ಏನು ಹೇಳ್ತಾರೆ ಅಂತ ಹೇಳಿದರೆ, ಈ ಒಂದು ನ್ಯಾಷನಲ್ ಕ್ರಷ್ ಸ್ಕೀಮ್ ಚಿಲ್ಡ್ರನ್, ಅಂದರೆ ಕೆಲಸಕ್ಕೆ ಹೋಗುವಂಥ ತಾಯಂದಿರಿಗೆ ಸಂಬಂಧಿಸಿದ ಅವರ ಮಕ್ಕಳನ್ನು ನೋಡಿಕೊಳ್ಳುವಂಥ ಈ ವಿಶಿಷ್ಟ ಯೋಜನೆಗೆ ಹೆಚ್ಚುವರಿಯಾಗಿ ಒಂದು ಕವರೇಜ್ ಅನ್ನು ನೀಡಬೇಕಾಗ್ತದೆ. ಯಾಕಂದರೆ ಇದರಿಂದ ತುಂಬಾ ಪೇರೆಂಟ್ಸ್ಗಳಿಗೆ ಅಥವಾ ತುಂಬ ವರ್ಕಿಂಗ್ ಮದರ್ಸ್ಗಳಿಗೆ ಇದರಿಂದ ಹೆಲ್ಪ್ ಆಗ್ತದೆ. ಅವರ ಜೀವನ ನಿರ್ವಹಣೆಗೂ ಕೂಡ ಇಂತಹ ಒಂದು ಯೋಜನೆಯಿಂದ ಅವರಿಗೆ ಒಂದು ರೀತಿಯ ಅವಲಂಬನೆಯಿಂದಾಗಿ ಒಂದು ಅವರಿಗೆ ಸುಸೂತ್ರವಾಗಿ ಅವರ ಕೆಲಸ ನಿರ್ವಹಣೆಯನ್ನು ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಿಬಿಟ್ಟು ಆ ಒಂದು ಹೇಳಿಕೆಯನ್ನು ಇತ್ತೀಚೆಗೆ ಶ್ರೀಮತಿ ಸ್ಮೃತಿ ಜುಬೆನ್ ಇರಾನಿ ಅವರು, ಅಂದರೆ ಶೀಸ್ ಅ ಯೂನಿಯನ್ ಮಿನಿಸ್ಟರ್ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್, ಅವರು ಇತ್ತೀಚೆಗೆ ರಾಜ್ಯಸಭೆಯಲ್ಲಿ ಅವರು ತಿಳಿಸಿರ್ತಾರೆ. ಈಗ ವಿತ್ ಸ್ಟೇಟ್ ಆಫ್ ಇಂಡಿಯಾ ಡಸ್ ನಾಟ್ ಶೇರ್ ಇಟ್ಸ್ ಬಾರ್ಡರ್ ವಿತ್ ಬಾಂಗ್ಲಾದೇಶ್, ಬಾಂಗ್ಲಾದ ಭಾರತದ ಯಾವ ರಾಜ್ಯವು ಬಾಂಗ್ಲಾದೇಶದೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಳ್ಳುವುದಿಲ್ಲ. ಸೊ ಇದಕ್ಕೆ ಕರೆಕ್ಟ್ ಉತ್ತರ ಆಪ್ಷನ್ ಬಿ, ದಟ್ ಈಸ್ ಅರುಣಾಚಲ್ ಪ್ರದೇಶ. ಸೊ ಅರುಣಾಚಲ್ ಪ್ರದೇಶ ಅಂತ ಹೇಳುವಾಗ 5 ಸ್ಟೇಟ್ಸ್ ಆಫ್ ಇಂಡಿಯಾ ಶೇರ್ ಬಾರ್ಡರ್ಸ್ ವಿತ್ ಬಾಂಗ್ಲಾದೇಶ್. ಸೊ ಇಲ್ಲಿ ಬಾಂಗ್ಲಾದೇಶ್ ಅಂತ ಹೇಳುವಂಥ ಈ ದೇಶದೊಟ್ಟಿಗೆ ನಮ್ಮ ದೇಶದ 5 ರಾಜ್ಯಗಳು ತನ್ನ ಗಡಿಯನ್ನು ಹಂಚಿಕೊಂಡ್ಬಿಟ್ಟಿದೆ. ಅದು ಯಾವುದು ಅಂತ ಹೇಳಿದ್ರೆ ಪಶ್ಚಿಮ ಬಂಗಾಳ, ಮೇಘಾಲಯ, ಮಿಜೋರಾಂ, ತ್ರಿಪುರ ಆ್ಯಂಡ್ ಅಸ್ಸಾಂ. ಸೊ ಇಲ್ಲಿ ನಾವು ನೋಡ್ಬೋದು ಅರುಣಾಚಲ್ ಪ್ರದೇಶ ಈ ಕಡೆ ಇದೆ, ಹೌದಾ ಅಲ್ವಾ. ಸೊ ಅರುಣಾಚಲ್ ಪ್ರದೇಶ ಬೇಸಿಕ್ ಆಗಿ ಭೂತಾನ್, ಚೈನಾ, ಮಯನ್ಮಾರ್ ಜೊತೆ ಒಂದು ಹಂಚಿಕೆಯನ್ನು ಮಾಡ್ಕೊಂಡ್ಬಿಟ್ಟಿದೆ. ಸೊ ಹಾಗಾಗಿ ಈ ಪ್ರಶ್ನೆಯನ್ನು ನಾವು ಹಾಕ್ಕೊಂಡಿದ್ದೇವೆ. ಸೊ ಬಾರ್ಡರ್ಗಳ ಐಡೆಂಟಿಫಿಕೇಶನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಇಲ್ಲಿ ನಾವು ನೋಡ್ಬೋದು ಈ ಚಾರ್ಟ್ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೆಲ್ಪ್ಫುಲ್ ಆಗಿರುವಂಥ ಚಾರ್ಟ್ ಅಂತ ಅಂದ್ಕೊಂಡಿದ್ದೇನೆ. ಸೊ ನಮ್ಮ ನೆರೆಹೊರೆಯ ರಾಷ್ಟ್ರ ಮತ್ತು ನಮ್ಮ ದೇಶದ ಯಾವ್ಯಾವ ರಾಜ್ಯಗಳು ಅದ್ರ ಜೊತೆ ಬಾರ್ಡರ್ ಅನ್ನು ಹಂಚಿಕೊಂಡ್ಬಿಟ್ಟಿದೆ ಅಂತ ಹೇಳಿಬಿಟ್ಟು ಈ ಸ್ಲೈಡ್ನಲ್ಲಿ ಡೀಟೇಲ್ ಆಗಿ ನಾವು ಕೊಟ್ಟಿದ್ದೇವೆ. ಸೊ ಇಲ್ಲಿ ಬಾಂಗ್ಲಾದೇಶದಲ್ಲಿ ನೋಡ್ಬೋದು 5 ರಾಜ್ಯಗಳು ಅದರ ಒಂದು ಬಾರ್ಡರ್ ಅನ್ನು ಹಂಚಿಕೊಂಡ್ಬಿಟ್ಟಿದೆ. ಭೂತಾನ್ ಜೊತೆ ನೀವು ನೋಡ್ಬೋದು, ವೆಸ್ಟ್ ಬೆಂಗಾಲ್, ಸಿಕ್ಕಿಂ, ಅರುಣಾಚಲ್ ಪ್ರದೇಶ್, ಅಸ್ಸಾಂ. ಸೊ 4. ಸೊ ಮ್ಯಾಕ್ಸಿಮಮ್ ಆಗಿ ಇಲ್ಲಿ ನಾವು ನೋಡ್ಬೋದು ಎಷ್ಟೆಷ್ಟು ರಾಜ್ಯಗಳು ಈ ರೀತಿಯ ಒಂದು ಬಾರ್ಡರ್ ಹಂಚಿಕೆಯನ್ನು ಮಾಡ್ಕೊಂಡ್ಬಿಟ್ಟಿದೆ ಅಂತ ಹೇಳಿಬಿಟ್ಟು. ಸೊ ಇದನ್ನು ನಾವು ಯಾತಕ್ಕೋಸ್ಕರ ಹಾಕಿದ್ದೇವೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಬಾಂಗ್ಲಾದೇಶದ ಒಬ್ಬ ಪ್ರಜೆ BSF ಫೈರಿಂಗ್ ಅಲ್ಲಿ ಬೆಂಗಾಲ್ ಬಾರ್ಡರ್ ಅಲ್ಲಿ ಅವರನ್ನು ಹಿ ವಾಸ್ ಕಿಲ್ಡ್ ಇನ್ ದಟ್ ಬಾರ್ಡರ್. ಸೊ ಆ ನಿಟ್ಟಿನಲ್ಲಿ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಗಡಿಗಳಲ್ಲಿ ನಮ್ಮ BSF ಪರ್ಸನಲ್ ತುಂಬಾ ಕಟ್ಟುನಿಟ್ಟಾಗಿ ಅದು ಬಾರ್ಡರ್ ಅನ್ನು ಗಾರ್ಡ್ ಮಾಡ್ತಾ ಇರ್ತದೆ. ಸೊ ಇದಕ್ಕೆ ಸಂಬಂಧಿಸಿದಾಗಿ ಈ ಪ್ರಶ್ನೆಯನ್ನು ನಾವು ಹಾಕ್ಕೊಂಡಿರುವಂಥದ್ದು. ಓಕೆ, ಈಗ 10ನೇ ಪ್ರಶ್ನೆ, ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಇನ್ ವಿಚ್ ಪ್ಲೇಸ್ ಆಫ್ ಕರ್ನಾಟಕ ದ ಆಯುಷ್ ಯೂನಿವರ್ಸಿಟಿ ಇಸ್ ಪ್ಲಾನ್ಡ್ ಟು ಸೆಟಪ್? ಕರ್ನಾಟಕದ ಯಾವ ಸ್ಥಳದಲ್ಲಿ ಆಯುಷ್ ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಲು ಯೋಚಿಸಲಾಗಿದೆ? ಸೊ ಇದಕ್ಕೆ ಕರೆಕ್ಟ್ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಸೋಗಣೆ ಇನ್ ಶಿವಮೊಗ್ಗ ಡಿಸ್ಟ್ರಿಕ್ಟ್. ಶಿವಮೊಗ್ಗ ಜಿಲ್ಲೆಯ ಸೋಗಾನೆ ಅಂತ ಹೇಳುವಂಥ ಆ ಪ್ರದೇಶದಲ್ಲಿ ಆ ಒಂದು ಸ್ಥಳದಲ್ಲಿ ಆಯುಷ್ ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಲು ಯೋಜಿಸಲಾಗಿದೆ. ಸೊ ಇದು ಕೂಡ ಅಷ್ಟೇ, ಕರ್ನಾಟಕ ಲೆಜಿಸ್ಲೇಟಿವ್ ಕೌನ್ಸಿಲ್ ಕ್ಲಿಯರ್ಸ್ ಆಯುಷ್ ವೆರಾಸಿಟಿ ಬಿಲ್ ಆನ್ 22nd December. ಆಯುಷ್ ಯೂನಿವರ್ಸಿಟಿ ವಿಲ್ ಕಮ್ ಅಪ್ ಅಟ್ ಸೋಗಣೆ ಇನ್ ಶಿವಮೊಗ್ಗ. ಅಂಡ್ ದ ಕೌನ್ಸಿಲ್ ಆಲ್ಸೋ ಪಾಸ್ ದ ಬಿಲ್ ಟು ನೇಮ್ ದ ಅಗ್ರಿಕಲ್ಚರ್ ಅಂಡ್ ಹಾರ್ಟಿಕಲ್ಚರಲ್ ಸೈನ್ಸಸ್ ಯೂನಿವರ್ಸಿಟಿ ಇನ್ ಶಿವಮೊಗ್ಗ ಆಫ್ಟರ್ ಕೆಳದಿ ಶಿವಪ್ಪ ನಾಯಕ. ಸೊ ಅಲ್ಲಿನ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನ ವಿಶ್ವವಿದ್ಯಾನಿಲಯ ಶಿವಮೊಗ್ಗದಲ್ಲಿ ಏನಿದೆ ಅದನ್ನು ಇನ್ನು ಕೆಳದಿ ಶಿವಪ್ಪ ನಾಯಕ ವಿಶ್ವವಿದ್ಯಾನಿಲಯ ಅಂತ ಹೇಳುವಂತ ಒಂದು ಹೆಸರಿನಲ್ಲಿ ಅದನ್ನು ಕರೆಸಿಕೊಳ್ಳುವಂತಹ ಬಿಲ್ಲನ್ನು ಕೂಡ ಅದು ಪಾಸ್ ಮಾಡಿದ್ದಾರೆ. 11ನೇ ಪ್ರಶ್ನೆ, ಸಿದ್ಧ ಸಿಸ್ಟಮ್ ಆಫ್ ಮೆಡಿಸಿನ್ ಇಸ್ ಇಂಟರ್ವೈನ್ಡ್ ವಿತ್ ದ ಕಲ್ಚರ್ ಆಫ್ ವಿಚ್ ಏನ್ಷಿಯಂಟ್ ಸಿವಿಲೈಸೇಷನ್? ಸಿದ್ಧ ವೈದ್ಯಕೀಯ ಪದ್ಧತಿಯು ಯಾವ ಪ್ರಾಚೀನ ನಾಗರಿಕತೆಯ ಸಂಸ್ಕೃತಿಯೊಂದಿಗೆ ಅದು ಹೆಣೆದುಕೊಂಡಿದೆ? ಸೊ ಹಿಯರ್ ಅಗೇನ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ದಟ್ ಈಸ್ ತಮಿಳ್ನಾಡು.
ಓಕೆ ಸೊ ಸಿದ್ಧ ಸಿಸ್ಟಮ್ ಆಫ್ ಮೆಡಿಸನ್ ಅಂತ ಹೇಳಿದರೆ ನಿಮಗೆಲ್ಲ ಗೊತ್ತಿದೆ ನಮ್ಮ ಆಯುಷ್ ಅಂತ ಹೇಳುವಂಥ ಆಕ್ರೋನಮಲ್ಲೇ ಸಿದ್ಧ ಕೂಡ ಅಡಗಿದೆ. ಆಯುರ್ವೇದ, ಯೋಗ, ನ್ಯಾಚುರೋಪತಿ, ಯುನಾನಿ, ಸಿದ್ಧಿ, ಸಿದ್ಧ, ಹೋಮಿಯೋಪತಿ, ಇವೆಲ್ಲ ನಮ್ಮ ದೇಶೀಯ ಮೂಲದ ಒಂದು ಉಪಚಾರ ವ್ಯವಸ್ಥೆ, ಔಷಧ ಉಪಚಾರ ವ್ಯವಸ್ಥೆ. ಅಂದರೆ ಅದು ಸಿಕ್ಸ್ ಇಂಡಿಯನ್ ಸಿಸ್ಟಮ್ಸ್ ಆಫ್ ಮೆಡಿಸನ್. ಕೆಲವೆಲ್ಲ ಮೂಲತಃ ನಮ್ಮ ದೇಶದ್ದೇ, ಇನ್ನು ಕೆಲವೆಲ್ಲ ನಮ್ಮ ಹತ್ತಿರದ ದೇಶಗಳಿಂದ ನಾವು ಅದನ್ನು ಡೆವಲಪ್ ಮಾಡಿಕೊಂಡಿರುವಂಥದ್ದು. ಹೌದಾ ಅಲ್ವಾ? ಎಕ್ಸೆಪ್ಷನ್ಸ್ ಆರ್ ವೆರಿ ಫ್ಯೂ, ಲೈಕ್ ಯುನಾನಿ. ಬಟ್ ಸಿದ್ಧ ಮೂಲತಃ ನಮ್ಮ ದೇಶದ್ದೇ. ಸೊ ಏನಿದು ಸಿದ್ಧ ಸಿಸ್ಟಮ್ ಆಫ್ ಮೆಡಿಸನ್? ಇದು ಹೆಚ್ಚಾಗಿ ದಕ್ಷಿಣ ಭಾರತದಲ್ಲಿ ಇದನ್ನು ಹಿಂದೆ ಪ್ರಾಕ್ಟೀಸ್ ಮಾಡ್ತಿರುವಂಥ ಒಂದು ವಿಶಿಷ್ಟ ಔಷಧೀಯ ಒಂದು ಶಾಸ್ತ್ರ ಅದು, ಅಥವಾ ಸಿಸ್ಟಮ್ ಆಫ್ ಮೆಡಿಸನ್. ಹಾಗೂ ಇದರ ಮೂಲ ಇದೆಯಲ್ಲ, ನಮ್ಮ ಏನ್ಷಿಯಂಟ್ ತಮಿಳ್ ನಾಗರಿಕತೆ ಜೊತೆ ಅದು ಇಂಟವೈನ್ ಆಗಿದೆ. ಹಾಗೂ ಇಟ್ ಈಸ್ ಒನ್ ಆಫ್ ದ ಅರ್ಲಿಯೆಸ್ಟ್ ಟ್ರೆಡಿಷನಲ್ ಮೆಡಿಸಿನ್ ಸಿಸ್ಟಮ್ಸ್ ಇನ್ ದ ವರ್ಲ್ಡ್, ವಿಚ್ ಟ್ರೀಟ್ಸ್ ನಾಟ್ ಓನ್ಲಿ ದ ಬಾಡಿ ಬಟ್ ಆಲ್ಸೋ ದ ಮೈಂಡ್ ಆ್ಯಂಡ್ ದ ಸೋಲ್. ಪ್ಲೀಸ್ ರಿಮೆಂಬರ್. ಸೊ ನಮ್ಮ ಈ ಹಳೆ ಸಾಂಪ್ರದಾಯಿಕ ಪದ್ಧತಿ ಅಂತ ಅನ್ಸ್ಕೊಂಡಿರುವಂತಹ ಈ ಸಿದ್ಧ ಔಷಧ ವ್ಯವಸ್ಥೆಯಲ್ಲಿ ಕೇವಲ ದೇಹಕ್ಕೆ ಮಾತ್ರ ಅದಕ್ಕೆ ಉಪಚಾರ ಮಾಡುವುದಲ್ಲ, ಬದಲಿಗೆ ದೇಹದ ಜೊತೆ ಜೊತೆಯಲ್ಲಿ ಮನಸ್ಸು ಮತ್ತು ಆತ್ಮಕ್ಕೂ ಪೂರಕವಾಗಿರುವಂತಹ ಒಂದು ವ್ಯವಸ್ಥೆಗೆ ಅನುಗುಣವಾಗಿ ಈ ಒಂದು ಉಪಚಾರವನ್ನು ಮಾಡುವಂಥದ್ದು. ಸೊ ಸಿದ್ಧ ಅಂತ ಹೇಳಿದ್ರೆ ತಮಿಳ್ ಭಾಷೆಯಲ್ಲಿ ವಿಚ್ ಮೀನ್ಸ್ ಆಬ್ಜೆಕ್ಟ್ ಟು ಬಿ ಅಟೈನ್ಡ್. ಸಿದ್ಧ ಎಂಬ ಪದವು ತಮಿಳಿನ ಸಿದ್ಧಿ ಎಂಬ ಪದದ ಮೂಲ ಅರ್ಥವನ್ನು ಹೊಂದಿದೆ. ಇದರ ಅರ್ಥ ಸಾಧಿಸಬೇಕಾದಂಥ ವಸ್ತು ಅಥವಾ ಪರಿಪೂರ್ಣತೆಯನ್ನು ಹೊಂದಿರುವಂಥ ವಸ್ತು ಅಥವಾ ಬ್ಲಿಸ್ಫುಲ್ ಅಥವಾ ಸ್ವರ್ಗದ ಆನಂದ. ಸೊ ಅಂದರೆ ಆ ರೀತಿಯಾಗಿ ಇರುವಂಥ ಒಂದು 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 ಮೆಡಿಸಿನಲ್ ವ್ಯವಸ್ಥೆ ಇದು. ಹಾಗೂ ಈ ಒಂದು ಸಾಂಪ್ರದಾಯಿಕ ಔಷಧಿ ಸಿಸ್ಟಮ್ ವ್ಯವಸ್ಥೆಯನ್ನು ತಮಿಳುನಾಡಿನ ಅಗಸ್ತ್ಯ ಅಥವಾ ಅಗಸ್ತ್ಯ ಅವರು ಕಂಡುಹಿಡಿದಿದ್ದಾರೆ ಅಂತ ಹೇಳುವಂಥ ಒಂದು ನಂಬಿಕೆ ಇದೆ. ಸೊ ಅಗಸ್ತ್ಯ ಅವರ್ ಅಗಸ್ತ್ಯ ಇಸ್ ಬಿಲೀವ್ ಟು ಬಿ ದ ಫೌಂಡಿಂಗ್ ಫಾದರ್ ಆಫ್ ಸಿದ್ಧ ಮೆಡಿಸಿನ್. ಸೊ ಇದರಲ್ಲಿ ಬೇರೆ ಬೇರೆ ರೀತಿಯ ಕೆಲವೆಲ್ಲ ಒಂದು ರೀತಿಯ ಕ್ರಮಗಳಿವೆ, ಲೈಕ್ ಕಾಯಕರ್ಪಂ, ಹಾಗೆಯೇ ವರ್ಮಂ ಥೆರಪಿ, ವಾಸಿ, ಮುಪ್ಪು, ಇವೆಲ್ಲ ಈ ಸಿದ್ಧ ಸಿಸ್ಟಮ್ನ ಕೆಲವೆಲ್ಲ ಒಂದು ಸ್ಪೆಷಾಲಿಟೀಸ್ಗಳು. ಸೊ ಈ ಪ್ರಶ್ನೆ ಹಾಕಿರುವಂಥ ಉದ್ದೇಶ ಇಷ್ಟೇ. 23ನೇ ಡಿಸೆಂಬರ್ನ ಸಂಬಂಧಿಸಿದ ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋವಲ್ಲಿ ಮಿನಿಸ್ಟ್ರಿ ಆಫ್ ಆಯುಷ್ ಅಬ್ಸರ್ವ್ಸ್ ದ ಸಿದ್ಧ ಡೇ ಆನ್ ದ ಈವ್ ಆಫ್ ಅಗಸ್ತ್ಯರ್ಸ್ ಬರ್ತ್ಡೇ ಎವ್ರಿ ಇಯರ್ ವಿಚ್ ಫಾಲ್ಸ್ ಡ್ಯೂರಿಂಗ್ ದ ಐಲಮ್ ಸ್ಟಾರ್ ಆಫ್ ಮಾರ್ಗಜಿ ಮಂತ್. ದಿಸ್ ಇಯರ್ ಇಟ್ ಈಸ್ ಆನ್ 23rd ಡಿಸೆಂಬರ್. ಪ್ಲೀಸ್ ರಿಮೆಂಬರ್, ಆಯುಷ್ ಸಚಿವಾಲಯವು ಇತ್ತೀಚೆಗೆ ಸಿದ್ಧಾಡೆ ಅಂತ ಹೇಳಿಬಿಟ್ಟು ಅಗಸ್ತ್ಯರ್ ಋಷಿಗಳ ಈ ಒಂದು ಜನ್ಮ ದಿನಾಚರಣೆಯ ಪ್ರಯುಕ್ತ ಅದನ್ನು ಸಿದ್ಧಾಡೆ ಅಂತ ಹೇಳಿ ಅದನ್ನು ಅಬ್ಸರ್ವ್ ಮಾಡಿದ್ದಾರೆ. ಹಾಗೆ ಇದು ಹಿಂದೂ ಕ್ಯಾಲೆಂಡರ್ನ 9ನೇ ತಿಂಗಳು, ಮಾರ್ಗಜಿ ತಿಂಗಳು ಅಂತ ಹೇಳಿದ್ರೆ 9ನೇ ತಿಂಗಳಿಗೆ ಅದು ಬರುವಂಥದ್ದು. ಹಾಗೂ ಈ ವರ್ಷ ಅದು 23ನೇ ಡಿಸೆಂಬರ್ಗೆ ಬಂದಿತ್ತು. ದಿಸ್ ಇಯರ್ ದ 5th ಸಿದ್ಧಾಡೆ ಸೆಲೆಬ್ರೇಷನ್ಸ್ ಥೀಮ್ ಈ ಸ್ಟ್ರೆಂತ್ ಆಫ್ ಸಿದ್ಧ ಮೆಡಿಸಿನ್ ಫಾರ್ ಕಮ್ಯುನಿಕೇಬಲ್ ಡಿಸೀಸಸ್. ಸೊ ಇದು 5ನೇ ವರ್ಷ ಇದು ಸೆಲೆಬ್ರೇಷನ್, ಸಿದ್ಧಾಡೆ ಸೆಲೆಬ್ರೇಷನ್ಸ್ ಇದ್ರು. ಹಾಗೆ ಈ ವರ್ಷದ ವಸ್ತು ವಿಷಯ ಯಾವುದು ಅಂತ ಹೇಳಿದ್ರೆ ಸಿದ್ಧ ಮೆಡಿಸಿನ್, ದ ಸ್ಟ್ರೆಂತ್ ಆಫ್ ಸಿದ್ಧ ಮೆಡಿಸಿನ್ ಫಾರ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂತ ಹೇಳಿಬಿಟ್ಟು. ಸೊ ಇದು ಅದರ ಥೀಮ್. ಸೊ ಹಿಂದೆ ನೀವು ಕೂಡ ಗಮನಿಸಿರ್ಬೋದು, ಆಯುರ್ವೇದ ದಿನ ಅಂತ ಕೂಡ ಆಚರಿಸ್ತಾ ಇದ್ದಾರೆ ಆಯುಷ್ ಮಿನಿಸ್ಟ್ರಿ. ಸೊ ಆಯುರ್ವೇದ ದಿನ ಇದು ಧನ್ವಂತ್ರಿ ದೇವರ ಒಂದು ಜಯಂತಿ ದಿವಸ ಆಚರಿಸುವಂಥದ್ದು. ಹಾಗೆ ಇಲ್ಲಿ ಸಿದ್ಧ ದಿನ ಅಂತ ಹೇಳಿಬಿಟ್ಟು ಅಗಸ್ತ್ಯರ್ ಅವರ ಬರ್ತ್ಡೇ ದಿವಸ ಅದನ್ನು ಆಚರಿಸುವಂಥದ್ದು. ಸೊ ಅಲ್ಲಿ ಆ ಕೋರಿಲೇಷನ್ ಅನ್ನು ನೀವಿಲ್ಲಿ ನೆನ್ಪಿಟ್ಕೊಬೇಕಾಗ್ತದೆ. 12ನೇ ಪ್ರಶ್ನೆ, ವಿಚ್ ಈಸ್ ಇಂಡಿಯಾಸ್ ಫಸ್ಟ್ ಕನ್ವೆನ್ಷನಲ್ ಕ್ವಾಸಿ ಬ್ಯಾಲಿಸ್ಟಿಕ್ ಮಿಸೈಲ್, ಭಾರತದ ಮೊದಲ ಸಾಂಪ್ರದಾಯಿಕ ಅರೆ ಬ್ಯಾಲಿಸ್ಟಿಕ್ ಕ್ಷಿಪಣಿ ಯಾವುದು? ಸೊ ಇದಕ್ಕೆ ಕರೆಕ್ಟ್ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಪ್ರಳಯ. ಸೊ ಸ್ವದೇಶಿ ನಿರ್ಮಿತ ಗರಿಷ್ಠ 500 ಕಿಲೋಮೀಟರ್ ಅಂತರದ ಗುರಿಯನ್ನು ತಲುಪಬಲ್ಲ, ನೆಲದಿಂದ ನೆಲಕ್ಕೆ ಉಡಾಯಿಸುವ ಪ್ರಳಯ ಕ್ಷಿಪಣಿಯ ಪರೀಕ್ಷಾರ್ಥ ಪ್ರಯೋಗವನ್ನು ಬುಧವಾರ ಅಂದರೆ ಡಿಸೆಂಬರಲ್ಲಿ ಯಶಸ್ವಿಯಾಗಿ ನಡೆಸಲಾಯಿತು. ಹಾಗೂ ಈ ಹೊಸ ಕ್ಷಿಪಣಿಯು ಅಪೇಕ್ಷಿತ ಅರಬ್ಯಾಲಾಸ್ಟಿಕ್ ಪಥವನ್ನು ಅನುಸರಿಸಿಕೊಂಡು ನಿಯಂತ್ರಣ ಮಾರ್ಗದರ್ಶನ ಮತ್ತು ಮಿಷನ್ ಅಲ್ಗಾರಿತಮ್ಗಳನ್ನು ಮೌಲ್ಯೀಕರಿಸುವಂಥ ಉನ್ನತ ಮಟ್ಟದ ನಿಖರತೆಯೊಂದಿಗೆ ಗೊತ್ತುಪಡಿಸಿದ ಗುರುಪಿಯನ್ನು ತಲುಪಿದೆ. ಹಾಗೆಯೇ ಈ ಕ್ಷಿಪಣಿಯನ್ನು ಪ್ರತಿಬಂಧಕ ಕ್ಷಿಪಣಿಗಳನ್ನು ಸೋಲಿಸಲು ಸಾಧ್ಯವಾಗದ ರೀತಿಯಲ್ಲಿ ಅಭಿವೃದ್ಧಿಪಡಿಸಲಾಗಿದ್ದು ಗಾಳಿಯಲ್ಲಿ ನಿರ್ದಿಷ್ಟ ವ್ಯಾಪ್ತಿಯನ್ನು ಆವರಿಸಿದ ನಂತರ ತನ್ನ ಮಾರ್ಗವನ್ನು ಬದಲಾಯಿಸುವಂತಹ ಸಾಮರ್ಥ್ಯವನ್ನು ಕೂಡ ಹೊಂದಿದೆ. ಸೊ ದ ಮಿಸೈಲ್ ಇಸ್ ಬಿನ್ ಡೆವಲಪ್ಡ್ ಇನ್ ಸಚ್ ಎ ವೇ ದಟ್ ಇಟ್ ಇಸ್ ಏಬಲ್ ಟು ಡಿಫೀಟ್ ದ ಇಂಟರ್ಸೆಪ್ಟರ್ ಮಿಸೈಲ್ಸ್ ಅಂಡ್ ಆಲ್ಸೋ ಹ್ಯಾಸ್ ದಿ ಎಬಿಲಿಟಿ ಟು ಚೇಂಜ್ ಇಟ್ಸ್ ಪಾತ್ ಆಫ್ಟರ್ ಕವರಿಂಗ್ ಅ ಸರ್ಟನ್ ರೇಂಜ್ ಮಿಡ್ಏರ್. ಓಕೆ, ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಪ್ರಳಯ ಮಿಸೈಲ್. ಸೊ ಇದು ಇವತ್ತಿನ ವಿಶೇಷತೆಗಳು ಹಾಗೂ ಇವತ್ತಿನ ಕ್ವೆಶ್ಚನ್ಸ್ ಆಫ್ ದ ಡೇ ಹೀಗಿದೆ. ಭಾರತದಲ್ಲಿ ಅತಿ ದೀರ್ಘವಾದ ದಿನ, ಕಡಿಮೆ ಸಮಯದ ರಾತ್ರಿ ಯಾವುದು? ವಿಚ್ ಇಸ್ ದ ಲಾಂಗೆಸ್ಟ್ ಡೇ ಅಂಡ್ ಶಾರ್ಟೆಸ್ಟ್ ನೈಟ್ ಇನ್ ಇಂಡಿಯಾ. ಹಾಗೆಯೇ ಸೆಕೆಂಡ್ ಕ್ವೆಶ್ಚನ್, ವಿಚ್ ಇಸ್ ದ ಓಲ್ಡೆಸ್ಟ್ ಅವೈಲೇಬಲ್ ಟೆಕ್ಸ್ಟ್ ಇನ್ ತಮಿಳ್ ಲಿಟ್ರೇಚರ್, ತಮಿಳ್ ಸಾಹಿತ್ಯದಲ್ಲಿ ಲಭ್ಯ ಇರುವ ಅತ್ಯಂತ ಹಳೆಯ ಪಠ್ಯ ಅಥವಾ ಸಾಹಿತ್ಯ ಯಾವುದು? ಪಠ್ಯ ಅಲ್ಲ, ಸಾಹಿತ್ಯ ಆಗಬೇಕು.
ಹೌ ಮೆನಿ ಸ್ಟೇಟ್ಸ್ ಆಫ್ ಇಂಡಿಯಾ ಶೇರ್ ಬಾರ್ಡರ್ಸ್ ವಿತ್ ಬಾಂಗ್ಲಾದೇಶ್? ಬಾಂಗ್ಲಾದೇಶದೊಂದಿಗೆ ಭಾರತದ ಎಷ್ಟು ರಾಜ್ಯಗಳು ತನ್ನ ಗಡಿಗಳನ್ನು ಹಂಚಿಕೊಂಡಿವೆ? ಹಾಗೆಯೇ ಇನ್ನೊಂದು ಅಸೈನ್ಮೆಂಟ್ ಇದೆ ನಿಮಗೆಲ್ಲರಿಗೂ ಕೂಡ, ಇದು ನಾಲ್ಕನೇ ಪ್ರಶ್ನೆಯಾಗಿ ಹೊರಬರ್ತದೆ. ನೇಮ್ ಎನಿ ಫೋರ್ ಕಂಟ್ರೀಸ್ ವೇ ಕ್ರಿಸ್ಮಸ್ ಫಾಲ್ಸ್ ಇನ್ ಸಮರ್. ಕ್ರಿಸ್ಮಸ್ ಬೇಸಿಗೆಯಲ್ಲಿ ಬೀಳುವ ಯಾವುದೇ ನಾಲ್ಕು ದೇಶಗಳನ್ನು ಹೆಸರಿಸಿ. ರೆವಲ್ಯೂಷನ್ನ ಆ ಕಾನ್ಸೆಪ್ಟ್, ಆ ಪ್ರಶ್ನೆ ನಿಮಗೆ ಸರಿಯಾಗಿ ಅರ್ಥ ಆದರೆ ಡೆಫಿನೆಟ್ ಆಗಿ ಈ ಪ್ರಶ್ನೆಗೆ ನೀವು ಸರಿಯಾಗಿ ಉತ್ತರ ಕೊಡ್ತೀರಾ. ಓಕೆ, ಸೊ ಗುಡ್ ಲಕ್ ಫಾರ್ ಯು, ಡೂ ವೆಲ್. ಆದಷ್ಟು ಬೇಗ ಅಸೈನ್ಮೆಂಟ್ ಮತ್ತು ಸರಿ ಉತ್ತರಗಳನ್ನು ಕೂಡ ಮೆಸೇಜ್ ಬಾಕ್ಸಲ್ಲಿ ಹಾಕಿ, ಹಾಗೆಯೇ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕೂಡ ತಿಳಿಸಿ. ಹೊಸ ಹೊಸ ಪ್ರಶ್ನೆಗಳು, ನಿಮ್ಗೆ ಯಾವ ಪ್ರಶ್ನೆಗಳು, ಯಾವ ಇನ್ಫಾರ್ಮೇಶನ್ಗಳು ಹೊಸದಾಗಿ ಕೇಳ್ತಾ ಇದ್ದೀರಾ, ಅದರ ಬಗ್ಗೆ ಕೂಡ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಅಂತ ಹೇಳ್ತಾ ಐ ವಿಲ್ ಎಂಡ್ ದಿಸ್ ಸೆಷನ್ ಫಾರ್ ಟುಡೇ. ಹ್ಯಾವ್ ಅ ನೈಸ್ ಡೇ ಅಂಡ್ ಟೇಕ್ ಕೇರ್. ಸೊ ಹಾಗೂ ಯಾರು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೂ ಇತರರೊಂದಿಗೆ ಕೂಡ ಅದನ್ನು ಹಂಚಿಕೊಳ್ಳಿ ಅಂತ ತಿಳಿಸ್ತಾ ಹ್ಯಾವ್ ಅ ನೈಸ್ ಡೇ.